ನಮ್ಮ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಕೋಲ್ಗೇಟ್ ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದು ಸೋಮವಾರ ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಏನೆಲ್ಲ ವಿಶೇಷತೆ ಇದೆ ಅನ್ನೋದನ್ನ ತಿಳಿಯೋಣ ಅದಕ್ಕೂ ಮುಂಚೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಶ್ರೀಯುತರು ಮಂತ್ರ ಯೋಗ ಹಾಗೂ ಮುದ್ರಾ ಯೋಗ ಪ್ರಾವೀಣರು ಬೆಂಗಳೂರಿನ ಮಲ್ಲೇಶ್ವರಂ ಏತ್ ಕ್ರಾಸ್ ಬಳಿ ಇರುವಂತಹ ಪಾಂಡುರಂಗ ವಿಠಲ ದೇವಾಲಯ ಹಾಗೂ ಶ್ರೀ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನಮ್ಮ ನಿಮ್ಮೆಲ್ಲ ಎಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಶ್ರೀ ಶ್ರೀ ಲಕ್ಷ್ಮೀ ಶ್ರೀನಿವಾಸ ಗುರುಜಿ ಅವರು ನಮ್ಮೊಂದಿಗೆ ವಿಶೇಷ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಶ್ರೀ ಗುರುಭ್ಯೋ ನಮ ಹರಿಹೋ ಎಲ್ರಿಗೂ ನನ್ನ ನಮಸ್ಕಾರ ಗುರುಜಿ ಇಂದು ಸೋಮವಾರ ಈ ದಿನ ಏನೆಲ್ಲ ವಿಶೇಷತೆ ಇರುತ್ತೆ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತಿನ ಒಂದು ವಿಶೇಷವಾದ ದಿವಸ ದಿವಸ ನಾನು ಬಹಳ ವಿಶೇಷವಾಗಿ ಯಾರ ಮನೆಯಲ್ಲಿ ಹಾವು ಏನಾರು ಸಾಯಿಸಿದ್ರೆ ಹಾವನ್ನು ಕೊಂದು ಸಾಯಿಸಿ ಹೊರಗಡೆ ಬಿಸಾಕಿದರೆ ಅಥವಾ ಇದ್ದಕ್ಕಿದ್ದಾಗೆ ಹಾವು ಮನೆಗೆ ಬಂದಾಗ ಅರ್ಧಂಬರ್ಧ ಹೊಡೆದು ಅದಕ್ಕೆ ಅರ್ಧಂಬರ್ಧ ಜೀವ ಇಟ್ಟು ಮನೆ ಹೊರಗಾಕಿಸಿದ್ರೆ ಆ ಥರದಲ್ಲಿ ಏನಾದರೂ ಮನೇಲಿ ನಡೆದಿದ್ದರೆ ಆ ದೋಷ ಏನಿರುತ್ತೆ ಆ ಮನೆ ಒಳಗಡೆ ಆ ಮನೆ ಇರುವಂತಕ್ಕಂಥ ಜನಗಳಿಗೆ ಆ ಫ್ಯಾಮಿಲಿ ಮೆಂಬರ್ಸ್ಗೆ ಏನೆಲ್ಲ ಕಷ್ಟಪಡ್ತಾ ಇರೋ ಮುಂದೆ ಅದನ್ನು ಹೇಗೆ ಪರಿಹರಿಸ್ಕೊಳ್ಬೇಕು ಅನ್ನೋ ಬಗ್ಗೆ ಕೆಲವು ಪ ಪರಿಹಾರ ಕೆಲವು ತಂತ್ರ ಕೆಲವು ಥೆರಪಿಗಳ ಬಗ್ಗೆ ಹೇಳಬೇಕು ಅಂತ ಇಷ್ಟಪಡ್ತೀನಿ ಜೊತೆಗೆ ಎಷ್ಟೋ ಜನ ಸ್ತ್ರೀಯರಲ್ಲಿ ಆಗಾಗ ಅಬಾರ್ಷನ್ ಆಗ್ತಾ ಇರ್ತದೆ ಮಕ್ಕಳಾಗುತ್ತೆ ಪಾಪ ಪ್ರೆಗ್ನೆಂಟ್ ಆಗ್ತಾರೆ ಮತ್ತು ಇದಕ್ಕಿದ್ದಾಗೆ ಅಬಾರ್ಷನ್ ಮೂರು ತಿಂಗಳಿಗೂ ಆರು ತಿಂಗಳು ಒಂಬತ್ತು ತಿಂಗಳಿಗೂ ಅಬಾರ್ಷನ್ ಆಗೋದಿರುತ್ತೆ ಎಷ್ಟೋ ಜನಕ್ಕೆ ಋತುಚಕ್ರದಲ್ಲಿ ಅಂದರೆ ಮಂತ್ಲಿ ಮೆನ್ಸಸ್ಸಲ್ಲಿ ಮಾಸಿಕ ಧರ್ಮದಲ್ಲಿ ಸ್ವಲ್ಪ ದೋಷ ಇರುತ್ತೆ ಆತದವ್ರಿಗೆ ಏನೆಲ್ಲ ಒಂದು ವಿಶೇಷವಾದಂಥ ತಂತ್ರಗಳನ್ನು ನಾವು ಮನೆಯಲ್ಲೇ ಕೂತ್ಕೊಂಡು ಮಾತುಕೋ ಮಾಡ್ಬೋದು ಆ ತಂತ್ರವಿದ್ಯೆಯನ್ನು ಹೇಗೆ ನಾವು ಅಲಡ್ಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಈ ಎಲ್ಲ ದೋಷ ನಿವಾರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸೋಕೆ ಇಷ್ಟಪಡ್ತೀನಿ ಇದಲ್ಲದೇ ಕೆಲವು ಮನೇಲಿ ಮಕ್ಕಳು ಮಕ್ಕಳಿರೋ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಹಲ್ಲು ಹಲ್ಲು ಬೀಳ್ದೇರೋ ಮಕ್ಕಳು ಅಂದರೆ ಏಳುವರೆ ವರ್ಷ ಒಳಗಿರುವಂಥ ಮಕ್ಕಳಿಗೆ ಬಾಲಾರಿಷ್ಟ ಆದಾಗ ಮತ್ತು ಏಳು ವರ್ಷದಿಂದ ಮೇಲೆ ವರ್ಷ ಒಳಗಡೆ ಇರೋ ಮಕ್ಕಳಿಗೆ ಏನಾದರು ಈ ಗಾಳಿ ಸೋಂಕು ಅಂತಾರೆ ಭೂತಾಪ್ರೇತಗಳ ಚೇಷ್ಟೆ ಶಾಕಿನಿ ಡಾಕಿನಿಯರ ಚೇಷ್ಟೆಗಳಿದ್ದರೆ ಅದನ್ನು ಒಂದು ಒಳ್ಳೆ ತಂತ್ರ ಮನೇಲೆ ಕುಳಿತು ಹೆಚ್ಚಿಗೆ ಬಂಡವಾಳ ಇಲ್ಲದೇನೆ ಸುಲಭವಾಗಿ ನಿವಾರಿಸ್ಕೊಳ್ಳೋತಿದೆ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಇವತ್ತಿನ ದಿವಸ ಮಕ್ಳಿಗೆ ಏನಾದರೂ ಘೋರವಾಗಿ ಜ್ವರ ಬಂದುಬಿಟ್ರೆ ಕೆಮ್ಮು ನೆಗಡಿ ಆಗಿಬಿಟ್ರೆ ಸರಿಯಾಗಿ ಊಟ ಮಾಡಿದ ಡೈಜೆಷನ್ ಆಗ್ತಿಲ್ಲ ಅಂದಾಗ ಆಗಾಗ ವಾಂತಿ ಆಗ್ತಿದ್ರೆ ಪ್ರಯಾಣ ಬಳ ಪ್ರಯಾಣ ಮಾಡುವಾಗ ವಾಂತಿ ಮತ್ತು ವಾಕ್ ಮಾಡುವಾಗ ವಾಂತಿ ಓದುವಾಗ ವಾಂತಿ ಆಗೋದು ಮಲಗುವಾಗ ವಾಂತಿ ಆಗೋದು ದಿನಕ್ಕಿಲ್ಲ ಅನ್ನೋದು ಸುಮಾರು ಸಲ ವಾಂತಿ ಆಗ್ತಿರ್ತದೆ ಕೆಲವರಿಗೆ ಕೆಲವೊಂದು ದೋಷದಿಂದ ಈ ಥರಕ್ಕೆ ಡಾಕ್ಟರ್ ತೋದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಅವರೇನೋ ತಾತ್ಕಾಲಿಕ ವಾಂತಿ ನಿಲ್ಲಕ್ಕೆ ಔಷಧಿ ಕೊಡ್ತಾರೆ ಆದರೆ ವರ್ಷಾನ್ಗಟ್ಲೆ ಮನೆಯಲ್ಲಿ ವಾಂತಿ ಆಗ್ತಾ ಇದ್ದಾರೆ ಇನ್ಡೈಜೆಷನ್ ಸಿಸ್ಟಮ್ ಇದ್ದರೆ ಸೆಕ್ಷುಯಲ್ ಪ್ರಾಬ್ಲಮ್ ಇದ್ದರೆ ಅದಕ್ಕೆಲ್ಲ ಒಂದು ವಿಶೇಷವಾದಂಥ ತಂತ್ರ ಮಂತ್ರ ಮುದ್ರೆ ಮತ್ತು ಕೆಲವು ಥೆರಪಿಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಜನ ಜ್ಯೋತಿಷತ್ರ ಹೋಗಿಬಿಟ್ಟು ನೋಡಿ ಇವೆಲ್ಲ ನನಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಏನಂದರೆ ಮನೆಯೊಳಗೇನೋ ಎಲ್ಲಗೂ ಚರ್ಮ ವ್ಯಾಧಿ ರೋಗ ಬರ್ತಿದೆ ಸೋರಿಯಾಸಿಸ್ ಅಂತ ಒಂದು ಕಾಯಿಲೆ ಬರ್ತಿದೆ ಎಲ್ಲಿ ನೋಡಿದ್ರು ಮೈಮೇಲೆಲ್ಲ ಮಚ್ಚೆ ಕಪ್ಪಾಗ್ತಿದೆ ಚರ್ಮದಲ್ಲೆಲ್ಲ ಕ್ಯೂ ತುಂಬಿಕೊಳ್ತಾ ಇದೆ ಅಂತೇಳಿ ಜ್ಯೋತಿಷತ್ರು ಕೇಳ್ತಾರೆ ಅವ್ರಿಗೇನೋ ಸರ್ಪ ದೋಷ ಇದೆ ಮಾಡಿ ಆ ದೇವರಿಗೆ ಹಾಲು ಹಾಕಿ ಈ ದೇವರಿಗೆ ಉತ್ತಕ್ಕೆ ಹಾಕಿ ಅಂತ ಏನೋ ಒಂದು ಅದರದೇ ಆದಂಥ ಪರಿಹಾರ ಹೇಳಿಬಿಡ್ತಾರೆ ಕೆಲವು ಜ್ಯೋತಿಷ ವಾಸ್ತು ತಜ್ಞ ಹತ್ರ ಹೋದರೆ ಮನೇಲಿ ಏನೋ ದೋಷ ಇದೆ ಅದಕ್ಕೆ ನೀವು ಸ್ವಲ್ಪ ಆಲ್ಟ್ರ್ ಮಾಡಬೇಕು ಮನೇಲಿ ಅಂತ ಯಾವುದೋ ಒಂದು ಭಾಗ ಪೂರ್ವನೋ ಪಶ್ಚಿಮನೋ ಉತ್ತರನೋ ದಕ್ಷಿಣನೋ ಯಾವುದೋ ಒಂದು ಭಾಗದಲ್ಲಿ ಆಲ್ಟ್ರೇಷನ್ ಹೇಳ್ಬಿಡ್ತಾರೆ ಅವ್ರನ್ನ ಮಾಡೋಕ್ಕೆ ಅಂತ ಅವ್ರು ಮಾಡ್ತಾರೆ ಇಷ್ಟೆಲ್ಲ ಜ್ಯೋತಿಷತ್ರು ಹೋಗಿದ್ರು ಕೂಡ ವಾಸ್ತು ತಜ್ಞರ ಹತ್ರ ಹೋಗಿದ್ರು ಕೂಡ ಹತ್ರ ಹೋದ್ರೂ ಕೂಡ ಅವ್ರಿಗೆ ಗುಣ ಆಗಲಿಲ್ಲ ಅಂದಾಗ ಇವತ್ತು ನಾವು ತೋರಿಸುವಂಥ ಕೆಲವು ತಂತ್ರಗಳು ತಂತ್ರ ಅಂದರೆ ಟೆಕ್ನಾಲಜಿ ಅಂತ ನಾನು ಕರಿತೀನಿ ಯಾವಾಗಲೂ ಟೆಕ್ನಾಲಜಿಗೆ ನಾವು ಕಂಪ್ಯೂಟರ್ ಟೆಕ್ನಾಲಜಿಲಿ ಇದ್ದೀವಿ ಕಂಪ್ಯೂಟರ್ ಟೆಕ್ನಾಲಜಿ ಬೇಕಾದಷ್ಟು ನಾವು ಎಲ್ಲ ಕೆಲಸಗಳನ್ನು ಇನ್ಶೂರೆನ್ಸು ಎಲೆಕ್ಟ್ರಿಕ್ ಬಿಲ್ ವಾಟರ್ ಬಿಲ್ ಅಂತೆ ಎಲ್ಲ ನಾವು ಕ್ಯೂನಲ್ಲಿ ನಿಂತ್ಕೊಂಡು ಕಟ್ತಾ ಇದ್ವಿ ಇವಾಗೆಲ್ಲ ಮನೇಲಿ ಕೂತ್ಕೊಂಡ್ರೆ ಇಂಟರ್ನೆಟ್ ಮೂಲಕ ಲಾಗಿನ್ ಆಗಿಬಿಟ್ಟು ಎಲ್ಲ ನಾವು ಪೇ ಮಾಡೋದು ಬ್ಯಾಂಕಿಂದ ಒಂದು ಅಕೌಂಟಿಂದ ಒಂದು ಅಕೌಂಟಿಗೆ ನಾವು ಮನೇಲೇ ಕೂತ್ಕೊಂಡ್ರೆ ಇಂಟರ್ನೆಟಲ್ಲಿ ಮನಿನ ಟ್ರಾನ್ಸ್ಫರ್ ಮಾಡ್ಬೋದು ಡೆಬಿಟ್ ಮಾಡ್ಬೋದು ಕ್ರೆಡಿಟ್ ಮಾಡ್ಬೋದು ಹಾಗೆ ಇದಕ್ಕೆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವು ಹೇಗೆ ನಮ್ಮ ಕೆಲಸಗಳನ್ನು ಸುಲಭ ಮಾಡ್ಕೊಂಡಿದ್ದೀವೋ ಆಯಾ ಕೆಲವು ಟೆಕ್ನಾಲಜಿ ಅಡಾಪ್ಟ್ ಮಾಡಿಕೊಂಡು ನಾವು ಕೆಲವು ಪರಿಹಾರಗಳನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೆ ಆದರೆ ಮಾನವನ ಜೀವನದಲ್ಲಿ ಈ ಚರ್ಮ ವ್ಯಾಧಿ ಸೆಕ್ಷ್ಯಲ್ ಪ್ರಾಬ್ಲಮ್ಮು ಮತ್ತು ವಿಪರೀತ ರೋಗ ಬಾಧೆ ಸರ್ಪದೋಷಗಳೇನಾದ್ರೂ ನಮ್ಮ ವಾಸ್ತುವಿನಲ್ಲಿದ್ದರೆ ಒಂದು ಹಾವು ಮನೆ ಒಳಗೆ ಅಯ್ಯೋ ಅಯ್ಯೋ ಅಂತ ನರಳಾಡಿ ಸತ್ತರೆ ಆ ಮನೆ ಪೂರ್ತಿ ತುಂಬ ಕಷ್ಟಪಡುತ್ತೆ ಅದಕ್ಕೆ ಮನೆ ಒಳಗಡೆ ಯಾವತ್ತೂ ಹಾವುನ್ನ ಸಾಯಿಸಬಾರ್ದು ಆಗೇನೋ ಸಾಯಿಸಿದ್ದೆ ಆದರೆ ಏನೆಲ್ಲ ಕಷ್ಟಗಳು ಬರುತ್ತೆ ಆ ಮನೆಯಲ್ಲಿ ನಾನು ಕಂಡಂತ ಒಂದು ಅನುಭವ ನಾನು ಪರಕಾಯ ಪ್ರವೇಶ ಮಾಡಿ ಬಂದಂಥ ಕೆಲವು ಮಾಹಿತಿಗಳನ್ನು ಇವತ್ತು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ಎಷ್ಟೋ ಜನ ನನಗೆ ಪತ್ರ ಹಾಕಿದರೆ ನಮ್ಗೆ ಈ ಥರ ತುಂಬ ನೆಗಡಿ ಕೆಮ್ಮು ವರ್ಷ ಪೂರ್ತಿ ಇರುತ್ತೆ ಬೇಸಿಗೆಯೂ ಕೆಮ್ಮು ನೆಗಡಿ ಇರುತ್ತೆ ಮಳೆಗಾಲದಲ್ಲೂ ಕೆಮ್ಮು ನೆಗಡಿ ಇರುತ್ತೆ ಮತ್ತೆ ನಮ್ಗೆ ಸಂತಾನನೇ ಆಗ್ತಿಲ್ಲ ಮಕ್ಕಳೇ ಆಗ್ತಿಲ್ಲ ಎಷ್ಟೋ ಸಲ ನಮಗೆ ಗರ್ಭಪಾತ ಆಗ್ತಿದೆ ಮತ್ತು ನನಗೆ ಇದ್ದಕ್ಕಿದ್ದಾಗೆ ಮೆನ್ಸಸ್ ಪೀಣ ತುಂಬ ತೊಂದರೆ ಇದೆ ಮಾಸಿಕ ಧರ್ಮದ ತುಂಬ ಹಲವಾರು ಸಲ ಬ್ಲೀಡಿಂಗ್ ಆಗ್ತಿದೆ ಅಂತ ಸುಮಾರಷ್ಟು ಪತ್ರಗಳು ಬರೆದಿದ್ದಾರೆ ಅವ್ರನ್ನೆಲ್ಲ ಕರೆಸಿ ನಾನು ಉತ್ತರ ಮಾಡಿಸೋ ಬದಲು ನಾನು ಇವತ್ತಿನ ಸಂಚಿಕೆಯಲ್ಲಿ ಈ ಎಲ್ಲ ಕಾಮನ್ ಸಮಸ್ಯೆಗಳಿಗೆ ನಾನು ಒಂದು ವಿಶೇಷವಾದಂಥ ಪರಿಹಾರ ಆ ಪರಿಹಾರ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಆಧಾರವಾಗಿ ಇಟ್ಕೊಂಡು ಮೆಡಿಕಲ್ ಕಾನ್ಸೆಪ್ಟ್ನ ಆಧಾರವಾಗಿಟ್ಕೊಂಡು ಆ ಒಂದೆಲ್ಲ ಸಮಸ್ಯೆಗಳಿಗೆ ನಾನು ವಿಶೇಷವಾಗಿ ಕೆಲವು ಒಂದು ಮಾಹಿತಿನ ಕೊಡಬೇಕು ಅಂತ ಇದ್ದೀನಿ ಅದೇನಪ್ಪ ಅಂದರೆ ನಮಗೆಲ್ಲ ಗೊತ್ತಿರುವಂಥದ್ದು ಜಗತ್ತಿನಲ್ಲಿ ಒಂದು ವಿಶೇಷವಾದಂಥ ಪಕ್ಷಿ ಇದೆ ಆ ಪಕ್ಷಿಯ ಮುಖಾಂತರ ಆ ಪಕ್ಷಿಯ ಒಂದು ಶಕ್ತಿಯಿಂದ ಆ ಪಕ್ಷಿಯ ಸ್ಮರಣೆಯಿಂದ ಆ ಪಕ್ಷಿಯ ಶರೀರದ ಒಂದು ಅಂಗಭಾಗದಿಂದ ಆ ಶರೀರದ ಒಂದು ಅಂಗ ಅದರದ್ದೊಂದು ಭಾಗವನ್ನು ತಕೊಂಡು ನಾವು ಹೇಗೆ ಈ ಎಲ್ಲ ಸಮಸ್ಯೆಗಳನ್ನ ನಾನು ಏನೇನು ಹೇಳಿದೆಯೋ ಆ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಕುಲಂಕುಷವಾಗಿ ತೋರಿಸ್ಕೊಡ್ತೀನಿ ಈ ಒಂದು ವಿಶೇಷವಾದಂಥ ಥೆರಪಿ ಇವತ್ತು ನಾನೇನು ಹೊಸ್ತಾಗಿ ಕಂಡಿಡ್ದಿಲ್ಲ ಆದರೆ ಇದು ಯುಗ ಯುಗಗಳಿಂದಲೂ ಕೂಡ ಬಂದಿರುವಂಥ ಒಂದು ವಿಶೇಷವಾದಂಥ ಚಿಕಿತ್ಸೆ ಅಥವಾ ಥೆರಪಿ ಅಂತ ಹೇಳ್ತಾರೆ ಒಂದು ಮದ್ದು ಪ್ರಯೋಗ ಇದನ್ನು ಯಾರು ನಾವು ಅಳವಡಿಸ್ಕೊಳ್ತೀವೋ ಮನೇಲಿ ಆಗಾಗ ಅಭಾಷನ ಆಗೋಲ್ಲ ಮನೇಲಿ ನೆಗ್ಡಿ ಕೆಮ್ಮು ಇಂಡೇಜನ್ ಸಿಸ್ಟಮ್ ಅಂತೆ ಅಂದರೆ ಅಜೀರ್ಣತೆ ಗ್ಯಾಸ್ಟ್ರಬಲ್ಲು ಮತ್ತು ಇದಕ್ಕಿದ್ದಾಗೆ ಮಂಕಾಗಿ ತಲಿಸೋದು ಬಿದ್ದೋಗೋದು ಮನೆಯೊಳಗೆ ಆಗಾಗ ಗಲಾಟೆ ಮತ್ತು ಮೈಪೂರ್ತಿ ಚರ್ಮವ್ಯಾಧಿ ರೋಗ ಬರೋದು ಇದೆಲ್ಲ ನಿವಾರಣೆಗೆ ಒಂದು ವಿಶೇಷವಾದಂಥ ಒಂದು ಪರಿಹಾರನ ಇವತ್ತು ನೀವು ಕಲ್ತ್ಕೊಳ್ತಾ ಇದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಯಾಕೆಂದರೆ ಇದು ಬಹಳ ಒಂದು ತಂತ್ರಸಾರದಲ್ಲಿ ವಿಶೇಷವಾಗಿ ಒತ್ತು ಕೊಟ್ಟು ಹೇಳಿರುವಂಥ ಒಂದು ನಾಲೆಡ್ಜ್ ಒಂದು ಜ್ಞಾನ ಈ ಜ್ಞಾನ ಇವತ್ತು ನಶಿಸ್ತಾ ಹೋಗ್ತಾ ಇದೆ ಇವತ್ತಿನ ದಿವಸ ಇದು ಯಾರೂ ಅದನ್ನು ಅಳವಡಿಸೋಕೆ ಆಗ್ತಾ ಇಲ್ಲ ಕಾರಣ ಸೋಮವಾರಿತನ ತಾಳ್ಮೆ ಇಲ್ಲದಿರೋದ್ರಿಂದ ಈ ಒಂದು ವಿದ್ಯೆ ಹಾಳ ಈ ಒಂದು ಜ್ಞಾನ ಅಥವಾ ವಿದ್ಯೆ ಆ ಒಂದು ವಿದ್ಯೆ ನಾಶ ಆಗೋಕ್ಕೆ ಬಿಡಬಾರ್ದು ಅನ್ನೋ ದೃಷ್ಟಿಯಿಂದ ಮತ್ತು ಸಮಾಜದಲ್ಲಿ ಎಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಇರೋದ್ರಿಂದ ಆ ತೊಂದರೆಗಳಿಗೆ ಈ ಒಂದು ವಿದ್ಯೆನ ಅಡಾಪ್ಟ್ ಮಾಡ್ಕೊಂಡಿದ್ದೇ ಆದರೆ ಜೋಡಿಸ್ಕೊಂಡಿದ್ದೇ ಆದರೆ ನಾವು ಜ್ಯೋತಿಷಶಾಸ್ತ್ರ ವಾಸ್ತುಶಾಸ್ತ್ರ ವೈದ್ಯಕೀಯ ಶಾಸ್ತ್ರ ಅನ್ನೋದನ್ನು ನಾವು ಸ್ವಲ್ಪ ದೂರ ಇರ್ಬೋದು ಅದರಿಂದ ಕಾರಣ ನಮ್ಮಲ್ಲೇ ನಮಗಾಗಿರೋ ತೊಂದನ್ನು ನಮ್ಮ ಕೈಯಿಂದಲೇ ಪರಿಹಾರ ಮಾಡ್ಕೊಳ್ಳೋದು ಒಂದು ವಿಶೇಷವಾದಂಥ ಜಾಣತನ ನಮ್ಗಾಗಿರೋ ಪರಿ ತೊಂದರೆನ ಇನ್ನೊಬ್ರ ಹತ್ರ ಕೊಟ್ಬಿಟ್ಟು ಇನ್ನೊಬ್ರ ಹತ್ರ ಹೇಳ್ಕೊಂಡು ಅವ್ರಿಗೆ ನಾವು ಶರಣಾಗಿ ಅವರಿಂದ ಪರಿಹಾರ ತಗೊಳ್ಳೋ ಬದಲು ಅದು ಒಳ್ಳೇದಾಗ್ಬೋದು ಅಥವಾ ಕೆಟ್ಟದ್ದೇ ಆಗ್ಬೋದು ಅಥವಾ ಏನೂ ಇಲ್ಲದೇ ಸುಮ್ಮನೆ ಇರ್ಬೋದು ಆ ರೀತಿ ಇರುವಂಥ ಒಂದು ಸಂದರ್ಭದಲ್ಲಿ ನಾವು ಯಾಕೆ ಮನೇಲೇ ಕೂತ್ಕೊಂಡು ಒಂದು ಪೈಸಾ ಖರ್ಚಿಲ್ಲದೇ ಬಂಡವಾಳ ಇಲ್ದೇ ಸುಖವಾಗಿ ಆ ಒಂದು ಪುರಾತನ ವಿದ್ಯೆಯನ್ನು ಋಷಿ ಮುನಿಗಳಿಂದ ಬಂದಂಥ ಅಗಾಧವಾದ ಜ್ಞಾನವನ್ನು ನಾವೇನಾದ್ರು ಅಳ್ವಡ್ಸ್ಕೊಂಡಿದ್ದೆ ಆದರೆ ಈ ವಿದ್ಯೆ ನೆಕ್ಸ್ಟ್ ಜನ್ರೇಷನ್ಗೆ ಹೋಗುತ್ತೆ ಆ ನೆಕ್ಸ್ಟ್ ಜನ್ರೇಷನ್ ಇನ್ನೊಂದು ಜನ್ರೇಷನ್ ಮುಂದಿನ ಜ ವಂಶ ಪರಂಪರೆವಾಗಿ ಏನೋ ವಿದ್ಯೆ ತಲ್ತಲಾ ಅಂತ ಹೊಟ್ಟೋಗ್ಬಿಟ್ರೆ ನಮಗೆ ಆಸ್ಪತ್ರೆಗೆ ಹೋಗೋ ಖರ್ಚು ಉಳಿಯುತ್ತೆ ಜ್ಯೋತಿಷ್ಯಕ್ಕೆ ಕೊಡೋ ಸಂಭಾವನೆ ಉಳಿಯುತ್ತೆ ವಾಸ್ತು ತಜ್ಞ ಕೊಡೋ ಸಂಭಾವನೆ ಉಳಿಯುತ್ತೆ ಆದ್ದರಿಂದ ಮೊದಲು ಮನೆಯಲ್ಲೇ ಒಂದು ವೈದ್ಯಶಾಲೆ ಮಾಡಿ ತಂತ್ರಶಾಲೆ ಮಾಡಿ ಆಮೇಲೆ ಮುಂಬರುವಂಥ ಎಲ್ಲ ತೊಂದರೆಗಳನ್ನು ಮುಂದೆ ಇರುವಂಥ ಯಾವುದಾದ್ರು ಒಂದು ಸನ್ನಿವೇಶಗಳನ್ನ ಹುಡ್ಕೊಂಡು ಹೋಗಿ ಪರಿಹಾರ ಕೇಳ್ಬೋದು ಆ ಒಂದು ದೃಷ್ಟಿನಲ್ಲಿ ನಾನು ಈ ಒಂದು ಕೆಲವು ಪರಿಹಾರವನ್ನು ಮೊದಲು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಗುರುಜಿ ಯಾರಾದ್ರೂ ಮನೆಗೆ ಹಾವು ಬಂದಾಗ ಈ ಹಳ್ಳಿಗಳಲ್ಲಿ ತೋಟದ ಮನೆಯಲ್ಲಿ ಅಥವಾ ಕೆಲವೊಳಗೆ ಸಿಟಿ ಮತ್ತು ತಾಲೂಕು ಪಟ್ಟಣಗಳೆಲ್ಲ ಕೆಲವು ಟೈಮ್ ಒಳಗೆ ಬಂದ್ಬಿಡುತ್ತೆ ಅವ್ರ ಪೂರ್ವಜಮ ಸರ್ಪದೋಷ ಇದ್ದರೆ ಮನೆಗೆ ಹಾವು ಬರುತ್ತೆ ಆ ವಂಶದಲ್ಲಿ ಆ ಗೋತಲ್ಲೇ ಸತ್ತಿರೋರು ಹಾವಾಗಿ ಅದೇ ರೂಪದಲ್ಲಿ ಅವ್ರ ಮನೆಗೆ ಬರುತ್ತೆ ಇವ್ರೇನು ಮಾಡ್ತಾರೆ ಗಾಬರಿಯಿಂದ ಹೊಡೆದು ಬಿಡ್ತಾರೆ ಹಾವಿನ ಬಾಲಿಕೆನಾದ್ರು ಹೊಡೆದಿದ್ರೆ ಅವ್ರಿಗೆ ಈ ಜಮದಲ್ಲಿ ಒಡೆದ ಆರು ತಿಂಗಳಿಂದ ಒಂದು ವರ್ಷದೊಳಗೇನೆ ಆ ಹೊಡಿತಾರೆ ಇವತ್ತು ಇನ್ನು ಆರು ತಿಂಗಳಿಗೆಲ್ಲ ಒಂದು ವರ್ಷದೊಳಗೆ ಅದಕ್ಕೆ ರಿಬರ್ತಾಗೋಕ್ಕೆ ಮುಂಚಿತವಾಗಿ ಅವ್ರ ಕಾಲೆಲ್ಲ ಯಾವ ಭಾಗದಲ್ಲಿ ಇದೆಯೋ ಅದಕ್ಕೆ ಬಾಲ ಆ ಬಾಲ ಅಂದರೆ ನಮಗೆ ಕಾಲು ಮಣ್ಣಿಂದ ಕೆಳಭಾಗದಲ್ಲೆಲ್ಲ ಚರ್ಮ ವ್ಯಾಧಿ ಶುರುವಾಗಿಬಿಡುತ್ತೆ ಬಾಲಿನ ಮುಂಭಾಗದ ಸ್ವಲ್ಪ ಹೊಡೆದ್ರೆ ಈ ಮಂಡಿಯಿಂದ ಮೇಲೆ ಸೊಂಟದೊಳಗೆ ಕೆಳವರೆಗೂ ಇಲ್ಲೆಲ್ಲ ಸೋರಿಯಾಸಿಸ್ ಚರ್ಮ ವ್ಯಾಧಿ ಬಂದುಬಿಡುತ್ತೆ ಮಧ್ಯ ಹಾವಿನ ಮಧ್ಯಭಾಗದಲ್ಲಿ ಹೊಡೆದ್ಬಿಟ್ರೆ ಏನಾದರೂ ಪ್ಯಾರಾಲಿಸಿಸ್ ಬಂದ್ಬಿಡುತ್ತೆ ಹಾಗೆ ಹಾವಿನ ಕಂಠ ಪ್ರದೇಶದಲ್ಲಿ ಕಂಠ ಅಂದರೆ ಕತ್ತಿನ ಭಾಗ ಈ ಕಂಠ ಭಾಗದಲ್ಲಿ ಏನೋ ಹೊಡೆದು ಬಿಟ್ಟರೆ ಹಾವನ್ನ ದೊಣ್ಣೆಲ್ಲೋ ಯಾವುದಲ್ಲೂ ಹೊಡೆದುಬಿಟ್ರೆ ಆ ಹಾವು ಕಂಠ ಭಾಗದಲ್ಲಿ ಹೊಡೆದಾಗ ಅವ್ರಿಗೆ ಇಲ್ಲೆಲ್ಲ ಸರ್ಪ ಸುತ್ತು ಆಗಿಬಿಡುತ್ತೆ ಕಂಠ ಸರ್ಪ ಸುತ್ತು ಅಂತ ಕಂಠದೇ ಈ ಜಾಗದಲ್ಲಿ ತಲೆ ಮೇಲೆ ನೋಡಿ ಸಾಗಿಸ್ಬಿಟ್ಟಿದ್ರೆ ಅವ್ರಿಗೆ ತಲೆ ಸ್ವಾಧೀನ ಒಟ್ಟೋಗುತ್ತೆ ಈ ರೀತಿ ಹವಾಲು ಇರ್ತಿರ್ತಾರೆ ಪಾರ್ಕಿನ್ಸನ್ ರೋಗನೂ ಬರುತ್ತೆ ಇದು ನಾನು ಪರ್ಕಾಯ ಪ್ರವೇಶ ಮಾಡಿ ನೋಡಿದಂಥ ಒಂದು ಅನುಭವ ಹೀಗಾಗಿ ಹಾವುನ ಯಾವ ಯಾವ ಭಾಗದಲ್ಲಿ ಓಡಿತೀವೋ ಆಯಾ ಭಾಗದಲ್ಲಿ ಹೇಗಿದೆಯೋ ಅದೇ ಥರ ನಮ್ಮ ಶರೀರದಲ್ಲಿ ಚರ್ಮವ್ಯಾಧಿ ರೋಗ ಬಂದುಬಿಡುತ್ತೆ ಈ ಥರ ಇದ್ದಾಗ ನಾವು ಏನು ಪೂಜೆ ಮಾಡಬೇಕು ಏನು ಪರಿಹಾರ ಮಾಡ್ಕೋಬೇಕು ಅಂದಾಗ ಸ್ಕಂದ ಪುರಾಣ ಅಂತ ಸುಬ್ರಹ್ಮಣ್ಯ ಸ್ಕಂದ ಅಂದರೆ ಸುಬ್ರಹ್ಮಣ್ಯ ಮುರುಗಾದೇವರು ಅಂದರೆ ಅವ್ರನ್ನ ಸುಬ್ರಹ್ಮಣ್ಯ ಸ್ವಾಮಿ ಸ್ಕಂದ ಮತ್ತು ವೇಲಾಯುಧ ಅಂತೆಲ್ಲ ಹಲವಾರು ನಾಮಾಂಕಿತಗಳು ಕರೀತಾರೆ ಆ ಪುರಾಣದಲ್ಲಿ ಒಂದು ವಿಶೇಷವಾದಂಥ ಪ್ರಾಣಿ ಬಗ್ಗೆ ಮಾತಾಡ್ತಾರೆ ಸುಬ್ರಹ್ಮಣ್ಯವರ ವಾಹನ ನವಿಲು ಈ ನವಿಲು ಏನಪ್ಪ ವಿಶೇಷತೆ ಅಂದರೆ ಶತ್ರು ಬಾಧೆ ಬಾಧೆಯನ್ನು ನಿವಾರಣೆ ಮಾಡುವಂಥ ಒಂದು ವಿಶೇಷವಾದಂಥ ಪಕ್ಷಿ ಈ ಪಕ್ಷಿ ಇದು ಯಾವಾಗೂ ಇದಾಯಿತು ಅಂದರೆ ಸುಬ್ರಹ್ಮಣ್ಯ ಜನನ ಆದ ನಂತರ ಸುಮಾರು ಆರು ತಿಂಗಳಲ್ಲಿ ಅಂದರೆ ಷಷ್ಠಿಯ ದಿವಸ ಈ ಪಕ್ಷಿ ಅನ್ನೋ ಒಂದು ಪ್ರಾಣಿ ಜಗತ್ತಿನಲ್ಲಿ ಉತ್ಪತ್ತಿ ಆಯಿತು ಅಂಡದಿಂದ ಮೊಟ್ಟೆಯಿಂದ ಅಂತ ಶಾಸ್ತ್ರ ಹೇಳ್ತಾರೆ ಅದು ಕೇವಲ ಸುಬ್ರಹ್ಮಣ್ಯನ ಮಾತ್ರ ಮೀಸಲಾಗಿರಬೇಕು ಅಂತೇಳಿ ಅದು ತನ್ನ ತಂದೆ ತ ಆಶೀರ್ವಾದದಿಂದ ಆಯಿತು ಅಂತ ಅದಕ್ಕೊಂದು ಸಪ್ರೇಟ್ ಕಥೆ ಇದೆ ನವಿಲು ಹೇಗೆ ಜನನ ಆಯಿತು ಅಂತ ಆದರೆ ನಾವು ಇವತ್ತಿನ ಸಂಚಿಕೆಯಲ್ಲಿ ಆ ನವಿಲಿನ ಎಷ್ಟು ಉಪಯೋಗ ಪಡಿಸ್ಕೋಬೇಕು ನಮ್ಮ ವ್ಯಾಧಿ ನಿವಾರಣೆಗೋಸ್ಕರ ನಮ್ಮ ಮನೆ ವಾಸ್ತು ದೋಷಕ್ಕೋಸ್ಕರ ಯಾವ ಮನೆಯಲ್ಲಿ ಹಾವು ಹೊಡಿತೀವೋ ಆ ಯಾವ ಸ್ಥಳದಲ್ಲಿ ಹಾವು ಹೊಡೆದು ಸಾಯಿಸ್ತೀವೋ ಆ ವಾಸ್ತುವಿನಲ್ಲಿ ಅವ್ರಿಗೆ ಏನಾಗುತ್ತೆ ಇದಕ್ಕಿದ್ದಾಗ ಮನೆಯಲ್ಲಿ ರೋಗ ಬಾಧೆ ಮತ್ತು ಭಯ ಭೀತಿಗಳಾಗುತ್ತೆ ಅದೇ ಹಾವು ಪ್ರೇತವಾಗಿ ಬಂದು ಅವ್ನು ಪೀಡಿಸೋದು ಉಂಟು ಕನಸಲ್ಲಿ ಬರೋದು ಮೈಮೇಲೆ ಬಿದ್ದಂಗೆ ಆಗೋದು ಇದೆಲ್ಲ ಭಾಳಷ್ಟು ನಡೀತಿದೆ ನಡೀತೂ ಇದೆ ಆದ್ದರಿಂದ ಆ ಹಾವು ಸತ್ತಂಥ ವಾಸ್ತು ಜಾಗದಲ್ಲಿ ಮತ್ತು ಹಾವನ್ನು ಯಾವ್ಯಾವ ಅಂಗಗಳ ಮೇಲೆ ಹೊಡೆದು ನಾವು ಸಾಯಿಸಿತ್ತೇವೋ ಆಯಾ ಅಂಗಗಳಾಗುವಂಥ ಪರಿಣಾಮ ಸೋರಿಯಾಸಿಸ್ ಚರ್ಮವಾದಿ ಇದನ್ನೆಲ್ಲ ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ಒಂದು ನವಿಲು ಭಾಳ ವಿಶೇಷವಾಗಿ ಸಹಾಯ ಮಾಡುತ್ತೆ ಆದ್ದರಿಂದ ಈ ನವಿಲಿಗೆ ಸಂಸ್ಕೃತದಲ್ಲಿ ಮಯೂರ ಅಂತ ಕರೀತಾರೆ ಮಯೂರ ಅಂತಂದರೆ ಇಡೀ ನರನಾಡಿ ಸರ್ವ ಅಂಗಾಂಗಗಳಲ್ಲಿ ಇಡೀ ಬ್ರಹ್ಮಾಂಡ ಅಂದರೆ ಶರೀರ ಒಂದು ಬ್ರಹ್ಮಾಂಡ ಈ ಬ್ರಹ್ಮಾಂಡ ಇರೋದಕ್ಕೆ ಎಲ್ಲ ಅಂಗಗಳನ್ನು ಟಚ್ ಮಾಡಿ ಅಲ್ಲಿರುವ ಕಲ್ಮಶವನ್ನು ಹೀರುವಂಥ ಶಕ್ತಿ ಇರೋದಕ್ಕೆ ಮಯೂರ ಅಂತ ಕರೀತಾರೆ ಇದು ಮುರುಘ ಅಂದರೆ ಸುಬ್ರಹ್ಮಣ್ಯನ ವಾಹನ ಇದರಲ್ಲಿ ಒಂದು ಏನಪ್ಪ ವಿಶೇಷತೆ ಅಂದರೆ ಎರಡು ವೆರೈಟಿ ಪ್ರಾಣಿ ಇದೆ ಇದರಲ್ಲಿ ಒಂದು ಗಂಡು ನವಿಲು ಅದಕ್ಕೆ ಇಂಗ್ಲೀಷಲ್ಲಿ ಪೀಕಾಕ್ ಅಂತಾರೆ ಇನ್ನೊಂದು ಹೆಣ್ಣು ನವಿಲು ಪಿ ಹೆನ್ ಅಂತ ಕರೀತಾರೆ ಈ ಹೆಣ್ಣು ನವಿಲು ಮತ್ತು ಗಂಡು ನವಿಲುಗಳು ಭಾಳ ವಿಶೇಷವಾದಂಥ ಪಕ್ಷಿ ಜಗತ್ತಿನಲ್ಲಿ ಭೂಮಿಯನ್ನು ಕ್ಲೀನ್ ಮಾಡುತ್ತಂತೆ ಬ್ರಹ್ಮಾಂಡದಲ್ಲಿ ಭೂಮಿಲಿರ್ತಕ್ಕಂಥ ನೆಗೆಟಿವ್ ವೈಬ್ರೇಷನ್ನ ಸಕ್ ಮಾಡಿ ಹೇಳ್ಕೊಳ್ಳುತ್ತಂತೆ ತನ್ನ ಕೊಕ್ಕನಿಂದ ಹಾಗೆ ಮನುಷ್ಯನ ಜಾತಕದಲ್ಲಿ ನಾವು ಅದಕ್ಕೆ ಶಾಂತಿ ಮಾಡಿದಾಗ ನವಿಲುಗರಿ ಮೂಲಕ ಶಾಂತಿ ಮಾಡಿದಾಗ ನಮ್ಮಲ್ಲಿರಕಂಥ ಬ್ಯಾಕ್ಟೀರಿಯಾ ವೈರಸ್ಸು ಫಂಗಸ್ ಇದನ್ನೆಲ್ಲ ಸಕ್ ಮಾಡಿ ಎಳೆಯುತ್ತಂತೆ ಆ ಒಂದು ಶರೀರದ ಯಾವುದೇ ಒಂದು ಚರ್ಮ ಆಗಲಿ ಅದರ ರೊಕ್ಕ ಆಗಲಿ ಅಥವಾ ಒಂದು ಆ ಬಾಡಿ ಆ ಪೀಕಾಕ್ನ ಇರತಕ್ಕಂಥ ಯಾವುದೋ ಒಂದು ಮಾಂಸದ ಮುದ್ದೆ ಆದರೂ ಅಷ್ಟೇ ಅಂತೆ ಅದು ಅಷ್ಟು ಪವರ್ ಇದೆ ಅಂತ ಈ ನವಿಲಿನಲ್ಲಿ ಒಂದು ವಿಶೇಷತೆ ಏನಂದರೆ ಈ ನವಿಲು ಎಲ್ಲ ಧರ್ಮದವರು ಪೂಜಿಸ್ತಾರೆ ಎಲ್ಲ ಧರ್ಮದವರು ಪ್ರೀತಿಸ್ತಾರೆ ಕ್ರಿಶ್ಚಿಯನ್ಸು ಮುಸ್ಲ್ಮಾನ್ ಬೌದ್ಧರು ಹೀಗೆ ಎಲ್ಲ ಜೈನ ಧರ್ಮದವರು ಎಲ್ಲ ಧರ್ಮವರು ಇದನ್ನು ಪೂಜಿಸುವಂಥ ಒಂದು ವಿಶೇಷವಾದಂಥ ಪಕ್ಷಿ ಜ ಅದಕ್ಕೋಸ್ಕರದಕ್ಕೆ ರಾಷ್ಟ್ರ ಪಕ್ಷಿ ಅಂತ ಕರೀತಾರೆ ನಮ್ಮ ಭಾರತ ದೇಶದ ರಾಷ್ಟ್ರಪಕ್ಷಿ ಈ ನವಿಲು ಇನ್ನೊಂದು ವಿಶೇಷತೆ ಏನಂದರೆ ಎಲ್ಲ ಪ್ರಾಣಿಗಳು ಒಂದು ಗಂಡು ಹೆಣ್ಣಿನ ಜೊತೆ ರತಿ ಸಂಭೋಗ ಮಾಡಿದಾಗ ಅದು ಸಂತಾನ ಅಭಿವೃದ್ಧಿ ಮಾಡಿದ್ರೆ ಈ ನವಿಲರ ಒಂದು ವಿಶೇಷತೆ ಏನಂದರೆ ಗಂಡು ಹೆಣ್ಣು ಸಂಭೋಗ ಮಾಡೋದೇ ಇಲ್ಲ ಅದು ಗಂಡು ಹೆಣ್ಣು ದೇಹ ದೇಹ ಸ್ಪರ್ಶನೇ ಮಾಡೋದಿಲ್ಲ ಈ ನವಿಲಲ್ಲಿ ಒಂದು ಗಂಡು ಹೆಣ್ಣು ಅಮಾವಾಸ್ಯೆ ದಿವಸ ಮುಂಚೆ ಮತ್ತು ಅಮಾವಾಸ್ಯೆ ಆದಮೇಲೆ ಉಣಿಮೆ ಮುಂಚೆ ಉಣಿಮೆ ಆದಮೇಲೆ ಒಂದು ಹೆಣ್ಣು ಒಂದು ಗಂಡು ನವಿಲು ಅರ್ಧ ಎಂದ ಅಥವಾ ಮುಕ್ಕಾ ನಡಿ ದೂರದಲ್ಲಿ ನಿಂತ್ಕೊಂಡು ದೃಷ್ಟಿಸಿ ನೋಡ್ತಾ ಇರ್ತಂತೆ ದೃಷ್ಟಿಸಿ ನೋಡ್ತಾ 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 ಆ ಕಣ್ಣಲ್ಲೇ ಒಂದು ನೀರು ಉತ್ಪತ್ತಿ ಆಗತ್ತಂತೆ ಗಂಡಿನ ಕಣ್ಣಲ್ಲಿ ಆ ಗಂಡಿನ ನವಿಲು ಕಣ್ಣಲ್ಲಿ ನೀರು ಯಾವಾಗ ಬರ್ತೋ ಆ ನವಿ ಆ ಬರ್ತಾ ಇರೋ ಡ್ರಾಪ್ಸ್ನ ತಕ್ಷಣ ಒಂದು ಹೆಣ್ಣು ನವಿಲು ಹೋಗಿ ಅದು ಕುಡಿಯುತ್ತಂತೆ ಆ ಕುಡಿದಾಗಲೇ ಅದು ಗರ್ಭಧರಿಸಂತೆ ನೋಡಿ ಇದೊಂದೇ ವಿಶೇಷವಾದ ಪಕ್ಷಿ ಜಗತ್ತಿನಲ್ಲಿ ಒಂದು ಗಂಡು ಹೆಣ್ಣಿನ ದೇಹ ಸಂಪರ್ಕವಿಲ್ಲದೆ ಸಂತಾನೋತ್ಪತ್ತಿ ಮಾಡುವಂಥ ಪಕ್ಷಿ ಅದಕ್ಕೋಸ್ಕರ ರಾಷ್ಟ್ರ ಪಕ್ಷಿ ಅಂತ ಕರೀತಾರೆ ಆದ್ದರಿಂದ ಒಂದು ಗಂಡು ನವಿಲು ಹೆಣ್ಣು ನವಿಲು ಮುಂದೆ ಅರ್ಧ ಹಾಡಿ ದೇಶ ಸ್ಪರ್ಶನೇ ಮಾಡಲ್ಲ ದೇಹ ಸ್ಪರ್ಶ ಮಾಡೋಕ್ಕೆ ಬಿಡೋದಿಲ್ವಂಥದ್ದು ಆ ದೂರದಲ್ಲಿ ನಿಂತ್ಕೊಂಡು ಕಣ್ಣಲ್ಲಿ ನೋಡ್ತಾ 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 ಕಣ್ಣಲ್ಲೇ ಕಾಮದೃಷ್ಟಿಯಿಂದ ನೋಡಿ ನೋಡಿ ಒಂದು ಕಣ್ಣೀರ ಥರ ನೀರು ಬರುತ್ತೆ ಆ ವಾಟರ್ ಡ್ರಾಪ್ಸ್ ಅದನ್ನು ಹೆಣ್ಣು ನವಿಲು ಹೋಗಿ ತನ್ನ ಕೊಕ್ಕಿನಿಂದ ನೆಕ್ಕಿ ನೆಕ್ಕಿ ಕುಡಿದಾಗ ತಾನು ಗರ್ಭವತಿ ಆಗತ್ತಂತೆ ಆ ಒಂದು ವಿಶೇಷವಾದಂಥ ಶಕ್ತಿ ಈ ನವಿಲಿನಲ್ಲಿದೆ ಅದರಿಂದ ಭಾಳ ಮಡಿಯಿಂದ ಇರುವಂಥ ವಿಶೇಷವಾದಂಥ ಪಕ್ಷಿ ಈ ನವಿಲು ಯಾವಾಗ ಅದು ಗರ್ಭವತಿ ಆಯಿತು ಆಗ ಸಂತಾನೋತ್ಪತ್ತಿ ಆಗತ್ತೆ ವಿಶೇಷತೆ ಏನಂದರೆ ನವಿಲು ಬದುಕಿದ್ರೆ ಎಷ್ಟೋ ಲಾಭನೋ ಸತ್ರು ಕೂಡ ಅಷ್ಟೇ ಲಾಭ ಇದೆ ಅದರಿಂದ ಕಾರಣ ಅದರ ಪ್ರತಿಯೊಂದು ಅಂಗಾಂಗಗಳು ಕೂಡ ಅದಕ್ಕೆ ಬೆಲೆ ಇದೆ ಎಷ್ಟೋ ಜನ ನವಿಲನ್ನ ಸಾಯಿಸ್ತಾರೆ ಬೇಟೆಗಾರೋದಲ್ಲ ಯಾರು ನವಿಲನ್ನು ಸಾಯಿಸ್ತಾರೋ ಅವ್ರಿಗೆ ಸರ್ಪದೋಷ ಬಂದ್ಬಿಡುತ್ತೆ ಮತ್ತು ಆ ನವಿಲು ಯಾರು ಸಾಯಿಸಿ ಮಾಂಸ ತಿಂತಾರೋ ಅಂಥವ್ರ ಮನೆಯಲ್ಲಿ ಏಳಿಗೆನೇ ಆಗೋದಿಲ್ಲ ಅವರಲ್ಲಿ ಅಲ್ಲೇ ದುಡಿದು ಅಲ್ಲೇ ತಿನ್ಬೇಕು ಆ ರೀತಿ ಇರುತ್ತೆ ನವಿಲನ್ನು ಸಾಕು ಪ್ರಾಣಿ ಮತ್ತು ಅದನ್ನು ಅದರಲ್ಲಿರತಕ್ಕಂಥ ಸತ್ವಗುಣ ಅದರಲ್ಲಿರತಕ್ಕಂಥ ಒಂದು ಸತ್ವಗುಣ ಇಡೀ ದೇವತೆಗಳು ಪ್ರೀತಿಸುವಂಥದ್ದು ಲಕ್ಷ್ಮಿಯ ವಾಹನ ಸರಸ್ವತಿಯು ವಾಹನ ಕೂಡ ನವಿಲು ಮುರುಘನ ವಾಹನ ಕೂಡ ನವಿಲು ಆದ್ದರಿಂದ ತ್ರಿಶಕ್ತಿಗಳನ್ನು ಹೊಂದಿರತಕ್ಕಂಥ ಆ ಪ್ರಾಣಿಯನ್ನು ಕೊಲ್ಲಬಾರ್ದು ಏನಾದರೂ ಕೊಂದಿದ್ದೇ ಆದರೆ ಅದರಿಂದ ಮಹಾಪಾಪ ಬರುತ್ತೆ ದಶಮಹಾಪಾಪಗಳಲ್ಲಿ ಇದೊಂದು ದೊಡ್ಡ ಮಹಾಪಾಪ ಅಂತ ಗರುಡ ಪುರಾಣದಲ್ಲೂ ನಾರದ ಸಮಿತಿಯಲ್ಲಿ ಕೂಡ ಹೇಳ್ತಾರೆ ಆದ್ದರಿಂದ ಯಾವತ್ತು ನವಿಲನ್ನು ಸಾಯಿಸಬಾರ್ದು ಇವತ್ತು ದಿವಸ ನವಿಲನ್ನು ಆ ಗರಿಬೇಕು ಆ ಫೆದರ್ ಆ ಬೇಕು ಅಂತೇಳಿ ನವಿಲನ್ನು ಸಾಯಿಸ್ತಾ ಇದ್ದಾರೆ ನವಿಲು ತನಗೆ ತಾನೇ ಬಿಚ್ಚುತ್ತೆ ಆ ಗರಿಯನ್ನು ಯಾವಾಗ ತನಗೆ ತಾನೇ ಅದು ಬಿಚ್ಚಿಕೊಳ್ಳುತ್ತೋ ಅದು ಕೆಳಗೆ ಬಿದ್ದೋಗುತ್ತೆ ಯಾವ ಬಿದ್ದಿರೋ ನವಿಲು ಗರಿ ತೊಗೊಂಡ್ರೆ ಅದರಲ್ಲಿ ಭಾಳ ಪವರ್ ಇರುತ್ತೆ ನಾವು ಕೊಂದು ಆ ನವಿಲು ಗರಿ ತೊಗೊಂಡ್ರೆ ಅದರಲ್ಲಿ ಹತ್ಯೆಯ ದೋಷ ಇರುತ್ತೆ ಅದರಿಂದ ಅದನ್ನೇನೋ ತೊಗೊಂಡು ನಾವು ಮುಟ್ಟಿ ಮಲ್ಲಿಟ್ಟರೆ ಮನೆ ಮಂದಿಗೆಲ್ಲ ಮೈಯೆಲ್ಲ ಉರಿ ಶುರುವಾಗಿಬಿಡುತ್ತೆ ಮೈಯೆಲ್ಲ ಉರಿ ಮಹಾ ಕೋಪಿಷ್ಟಾಗಿಬಿಟ್ಟು ಪ್ರತಿಯೊಬ್ಬ ಉಡೋ ಆಗ್ತಾನೆ ಉಟ್ಟರೂ ಕೂಡ ತುಂಬ ಕೋಪಿಷ್ಟವಾಗಿ ಬಿಹೇವ್ ಮಾಡಿಬಿಡುತ್ತೆ ಅಷ್ಟು ಪವರು ಅದಕ್ಕೆ ನವಿಲನ್ನ ಸಾಯಿಸಬಾರ್ದು ಸಾಯಿಸಿ ಅದು ಗರಿನ ತಗೊಳ್ಬಾರ್ದು ಸ್ವಾಭಾವಿಕವಾಗಿ ಸಂಧ್ಯಾ ಕಾಲದಲ್ಲಿ ಸಂಧ್ಯಾಕಾಲದಲ್ಲಿ ಅಂದರೆ ಸೂರ್ಯ ಮುಳುವಾಗ ವಸಂತ ಋತುವಿನಲ್ಲಿ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಮಳೆ ಬೀಳೋ ಸಂದರ್ಭದಲ್ಲಿ ತಾನು ಇನ್ನೇನು ಮಳೆ ಬೀಳೋ ಸಂದರ್ಭ ಅಂದ ತಕ್ಷಣ ಗರಿ ಬಿಚ್ಚಿ ಅದು ನರ್ತನ ಮಾಡುತ್ತಂತೆ ಆ ನರ್ತನ ಮಾಡುವಾಗ ಆ ಗರಿಗಳೆಲ್ಲ ಭೂಮಿ ಸ್ಪರ್ಶ ಆಗಿ ಬೀಳುತ್ತಂತೆ ಆ ಸ್ಪರ್ಶ ಮಾಡಿರೋ ಗರಿನ ನಾವು ತಗೊಂಡಾಗ ಮಾತ್ರ ಮನೆ ನಮ್ಮ ವಾಸ್ತುಗೂ ಆರೋಗ್ಯಕ್ಕೆ ಹಲವಾರು ಮೆಡಿಸಿನ್ಸು ಮಾಡ್ಬೋದು ಮತ್ತು ಅದರಿಂದ ಮಂತ್ರ ತಂತ್ರಗಳಿಗೂ ಕೂಡ ಉಪಯೋಗಿಸ್ಬೋದು ಅಂತೇಳಿ ಶಾಸ್ತ್ರದಲ್ಲಿ ಉಲ್ಲೇಖನ ಇದೆ ಒಬ್ರು ಲೈನ್ ನಲ್ಲಿ ಇದ್ದಾರೆ ಬನ್ನಿ ಮಾತಾಡಿಸೋಣ ಹಲೋ ಹಲೋ ನಮಸ್ತೆ ನಮಸ್ತೆ ಅಮ್ಮ ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ ನನ್ನ ಹೆಸರು ರೇಖಾ ಅಂತ ಎಲ್ಲಿಂದ ಕಾಲ್ ಮಾಡ್ತಿರೋದು ನಾವು ಬೆಂಗಳೂರು ಬೊಮ್ಮಳಿಯಿಂದ ಸರಿ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆನೇ ಕೇಳಬೇಕಿತ್ತು ಆಯ್ತು ಅಮ್ಮ ಗುರುಜಿ ಅವರಿದ್ದಾರೆ ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ ನಮಸ್ಕಾರ ಅಮ್ಮ ನಮಸ್ಕಾರ ಗುರುಜಿ ನಾನ್ ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೆ ಇವತ್ತು ಸಿಕ್ಕಿದೆ ತುಂಬಾ ಖುಷಿ ಆಗ್ತಾ ಇದೆ ಬಹಳ ಸಂತೋಷ ಅದೇ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ ಏಜ್ ಬಂದು ಇಪ್ಪತ್ತೆರಡು ಹಲೋ ಹೇಳಿ ಹೇಳಿ ನನಗೆ ಏಜ್ ಬಂದು ಇಪ್ಪತ್ತೆರಡು ಹತ್ತೊಂಬತ್ತು ವರ್ಷಕ್ಕೆ ಮದ್ವೆ ಆಯ್ತು ಆಗಿಂದ ನನಗೆ ಏನಾಗಿದೆ ಅಂದ್ರೆ ಬಿ ಪಿ ಸ್ಟಾರ್ಟ್ ಆಗಿದೆ ಹೈಪರ್ ಟೆನ್ಷನ್ ಅದು ಡಾಕ್ಟರ್ ಹೋಗಿ ಟೆಸ್ಟ್ ಮಾಡಿಸಿ ಕೇಳಿದಾಗ ಅದೇ ಪ್ರೋಟೀನ್ ಲೀಕ್ ಆಗ್ತಾ ಇದೆ ಅದರಿಂದ ನಿಮಗೆ ಬಿ ಪಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ದಾರೆ ಆದ್ರೆ ಈಗ ಲೈಫ್ ಲಾಂಗ್ ನನ್ನ ಟ್ಯಾಬ್ಲೆಟ್ ತಗೊಳ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಇವಾಗ ಅದಕ್ಕೆ ಏನು ಮಾಡಬೇಕು ಅನ್ನೋ ನನಗೆ ಗೊತ್ತಾಗ್ತಾ ಇಲ್ಲ ಹ್ಞೂ ಚಿಕ್ಕ ವಯಸ್ಸಿನಲ್ಲಿ ಬಿ ಪಿ ಬಂದಿದೆ ನಿಮಗೆ ಸ್ವಲ್ಪ ಟೆನ್ಷನ್ ಇರ್ಬೋದು ಅಂತ ಒಂದು ಇಲ್ಲ ಒಂದು ಹೆರಿಡಿಟರಿಂದ ಬಂದಿರುತ್ತೆ ಬಹುಶಃ ನಿಮ್ಗೆ ಯಾವುದೇ ಟೆನ್ಷನ್ ಇಲ್ಲ ಏಕೆಂದರೆ ಚಿಕ್ಕ ಏಜು ಅಥವಾ ಮನೇಲಿ ಏನಾದರೂ ಟೆನ್ಷನ್ ಇದು ಬರೋದು ಬಂದಿರ್ಬೋದೇನೋ ಆದರೆ ಅದು ಏಂಥದೇ ಆಗಿರಲಿ ಬಿ ಪಿ ನಿವಾರಣೆ ಮಾಡಬೇಕು ಅಂದರೆ ನೀವು ದಿನನಿತ್ಯ ಶಂಖಮುದ್ರೆ ಮತ್ತು ಭದ್ರಕಾಳಿ ಮುದ್ರೆ ಮಾಡಿ ಶಂಖಮುದ್ರೆ ಅಂದರೆ ನೋಡಿ ನಮ್ಮ ಬಲೆಗೆ ಹಸಿಮೆ ಹೆಬ್ಬೆಟ್ಟನಿಟ್ಟು ಆ ಬಲೆ ಬಲೆಗೆ ಹೆಬ್ಬೆಟ್ಟನ್ನು ನಾಲ್ಕು ಬೆಳೆದೇ ಏರಿತಿ ಮುಚ್ಚಿ ಬಲಗೆ ಬೆಟ್ಟನ್ನು ಈ ಮಧ್ಯದ ಉಂಗು ಬರಳಿಗೆ ಹಿಂಗಿಡಬೇಕು ಈ ರೀತಿ ಈ ರೀತಿ ಈ ರೀತಿ ಇದ್ದರೆ ಶಂಕಮುದ್ರೆ ಅಂತಾರೆ ಇದನ್ನು ಮಾಡೋದ್ರಿಂದ ಬಿ ಪಿ ನಾರ್ಮಲ್ ಆಗುತ್ತೆ ಒನ್ ಏಯ್ಟಿ ಬೈ ಒನ್ ಟ್ವೆಂಟಿ ಏನೋ ನಿಮ್ಗೆ ಯಾವ್ದು ಆ ಎಡ್ ಆ ಎ ದಿನದಲ್ಲಿ ಎಷ್ಟಿರುತ್ತೋ ನಾರ್ಮಲ್ ತಂದು ಕೊಡುತ್ತೆ ಇದೊಂದು ಮಾಡೋದು ಭದ್ರಕಾಳಿ ಮುದ್ರೆ ಮಾಡಿದ್ರೆ ಎಲ್ಲ ಪಂಚಭೂತಗಳನ್ನು ಒಂದು ಮಾಡಂತೆ ಈ ರೀತಿ ಒಂದು ಮಾಡೋದು ನಾವು ಒಂದು ಅರ್ಧ ಗಂಟೆ ಈ ರೀತಿ ಕುತ್ಕೊಂಡ್ಬಿಟ್ರೆ ಬಿ ಪಿ ನಾರ್ಮಲ್ ಅದು ಹೈ ಇದ್ದರೆ ಲೋ ಆಗುತ್ತೆ ಲೋ ಇದ್ರೆ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ ಅಷ್ಟು ವಿಶೇಷ ಏಕೆಂದರೆ ಎಲ್ಲ ಪಂಚಭೂತಗಳು ಒಂದಕ್ಕೊಂದು ಟಚ್ ಆದಾಗ ಒಂದು ವಿಶೇಷವಾದಂಥ ಬ್ಲಡ್ಡಲ್ಲಿರೋ ಪ್ರೆಷರ್ನ ಬ್ಯಾಲೆನ್ಸ್ ಮಾಡುತ್ತೆ ಅದೇ ಬ್ಲಡ್ ಪ್ರೆಷರ್ ರಕ್ತ ತುಂಬ ಒತ್ತಡ ಇದು ಕಮ್ಮಿ ಮಾಡುತ್ತೆ ಇದ್ರ ಜೊತೆಗೆ ನೀವು ದಿನನಿತ್ಯ ಸ್ವಲ್ಪ ವಾಕಿಂಗ್ ಮಾಡಿ ಚೆನ್ನಾಗೆ ವಾಕಿಂಗ್ ಮಾಡಿದ್ಮೇಲೆ ಸ್ವಲ್ಪ ಲಘು ವ್ಯಾಯಾಮ ಮಾಡಿ ಏನಾದ್ರು ಒಂದು ವ್ಯಾಯಾಮ ಮಾಡಿ ಮುದ್ರೆ ಮಾಡೋಕ್ಕಾಗಿಲ್ಲ ಅಂದರೆ ಅಥವಾ ಈ ಮುದ್ರೆ ಮಾಡಿಕೊಂಡೇ ಸ್ವಲ್ಪ ಅವತ್ತು ಆಕ್ಸಿಜನ್ ಚೆನ್ನಾಗಿ ಒಳ್ಳೆಯ ಆಕ್ಸಿಜನ್ ಇರೋ ಜಾಗದಲ್ಲಿ ವಾಕಿಂಗ್ ಮಾಡಿ ಪಾರ್ಕ್ ಇರ್ಬೋದು ಅಥವಾ ದೊಡ್ಡ ಮೈದಾನನೇ ಇರ್ಬೋದು ಪ್ಲೇ ಗ್ರೌಂಡು ಅಲ್ಲಿ ಮಾಡೋದ್ರಿಂದ ರಕ್ತಕ್ಕೆ ಅಷ್ಟು ಪ್ರೆಷರ್ ಇದ್ರೆ ಹೆಚ್ಚೆಚ್ಚಿಗೆ ಆಕ್ಸಿಜನ್ ವಾಕಿಂಗ್ ಮಾಡಿದಾಗ ಜಾಗಿಂಗ್ ಮಾಡ್ದಂಗೆ ಹೋಗುತ್ತೆ ಮುದ್ರೆ ಮಾಡಿದಾಗ ಆಕ್ಸಿಜನ್ ಜಾಸ್ತಿ ಹೋಗುತ್ತೆ ಮುದ್ರೆ ಮಾಡಿದಾಗ ವಾಕಿಂಗ್ ಮಾಡಿದಾಗ ಜಾಗಿಂಗ್ ಮಾಡಿದಾಗ ಆಕ್ಸಿಜನ್ ನಮ್ಮ ಏಜು ಮತ್ತು ತುಕ್ಕಕ್ಕಿಂತ ಹೆಚ್ಚಾಗಿ ಹೋದಾಗ ಆ ಬ್ಲಡ್ಡಲ್ಲಿರೋ ಪ್ರೆಷರ್ನ ಕಮ್ಮಿ ಮಾಡಿ ನಾರ್ಮಲ್ ಮಾಡ್ಕೊಂಡು ಬರುತ್ತೆ ಆದ್ದರಿಂದ ಬಿ ಪಿ ನಾರ್ಮಲ್ ಆಗುತ್ತೆ ಇದೆ ಇನ್ನೊಂದು ಜೊತೆಗೆ ಇದು ಮಾಡೋಕ್ಕಾಗಲಿ ಅಂದರೆ ಮಧ್ಯಾಹ್ನ ಮೇಲೆ ಹನ್ನೆರಡು ಗಂಟೆ ಆದಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್ ಕುಡೀರಿ ನಿಂಬೆ ಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡೀರಿ ಒಂದು ವಾರಕ್ಕೆ ಎರಡು ಮೂರು ಸಲ ಕುಡೀರಿ ಒಂದಿನದ ಒಂದು ಕಪ್ ಲೆಮನ್ ಜ್ಯೂಸು ನಿಮಗೆ ಒಂದು ವಾರ ಕಾಪಾಡುತ್ತೆ ಬಿ ಪಿನ ಯಾಕಂದರೆ ಅಸಿಟಿಕ್ ಆ್ಯಾಸಿಡು ಆಸ್ಬೋರಿಕ್ ಆ್ಯಾಸಿಡು ಬ್ಲಡ್ನಲ್ಲಿ ಪ್ರೆಷರಾಗ ಕಮ್ಮಿ ಮಾಡುತ್ತೆ ಫಾಸ್ಟಾಗಿ ಹೋಗ್ತಿರೋ ಬ್ಲಡ್ನ ನಿಧಾನಕ್ಕೆ ಕೆಲಸ ಮಾಡುತ್ತೆ ಆಗ ಬ್ಯಾಲೆನ್ಸ್ ಆಗುತ್ತೆ ಬಿ ಪಿ ಈ ಒಂದು ಲೆಮನ್ ಜ್ಯೂಸ್ ಮೂರನೇ ಥೆರಪಿ ನಿಮಗೆ ಇನ್ನೊಂದು ವಿಶೇಷ ಏನಂತಂದರೆ ರಾತ್ರಿ ಹೊತ್ತು ಬೋರ್ಲಾಗಿ ಮಲ್ಕೊಳ್ಳಿ ಬೋರ್ಲಾಗಿ ಮಲ್ಕೊಂಡ್ಬಿಟ್ಟು ದೀರ್ಘ ಉಸಿರು ತಗೊಂಡು ದೀರ್ಘ ಉಸಿರು ಬಿಟ್ಟಾಗ ನೀವು ನಾರ್ಮಲ್ ಇದ್ದ ಹೇಗೆ ರಕ್ತ ಆಗುತ್ತೋ ಅದು ಆಗುತ್ತೆ ಬೋರ್ಲಾಗಿ ಮಲ್ಕೊಂಡಾಗ ಮತ್ತು ಮಲ್ಕೊಂಡಿದ್ದಾಗ ರಗ್ನ ಅಥವಾ ಬೆಡ್ಶೀಟ್ನ ಮುಸ್ಕಾಕೋ ಮಲ್ಕೋಬಾರ್ದು ಯಾರಿಗೆ ಬಿ ಪಿ ಇದೆಯೋ ಅಂಥವರು ಮಲಗಿದ್ದಾಗ ಕಂಪ್ಲೀಟಾಗಿ ಚಳಿಗಾಲ ಆಗಲಿ ಬಿಸಿಗ ಬೇಸಿಗೆಗಾಲ ಆಗಲಿ ಮುಖ ಪೂರ್ತಿ ಮುಚ್ಕೊಂಡು ಮಲಗಬಾರ್ದು ನಾವು ಬಿಟ್ಟಂಥ ಆಕ್ಸಿಜನ್ ನಾವೇ ತೊಗೋತಾ ಇದ್ದರೆ ಬಿ ಪಿ ಬಂದುಬಿಡುತ್ತೆ ಆದ್ದರಿಂದ ಯಾವತ್ತು ಆ ಏನಾದ್ರು ಇರ್ಬೋದೇನೋ ಅಂತ ನಾನು ಅನ್ಕೊಂಡಿದ್ದೀನಿ ಅದಕ್ಕೆ ಚಿಕ್ಕ ಚಿಕ್ಕಜಿಗೆ ಇಷ್ಟು ಬೇಗ ಬಂದಿದೆ ಮಲಗಿದ್ದಾಗ ಆ ಬೆಡ್ಶೀಟ್ ಪೂರ್ತಿ ಮುಖದ ಮೇಲೆ ಮೂಗುಗಾರು ಸ್ವಲ್ಪ ಗ್ಯಾಪ್ ಇಟ್ಟು ಹೊರಗಿನಿಂದ ಮೂಗಿನಿಂದ ಒಳಗೆ ಗಾಳಿ ಹೋಗೋ ಥರ ಮಾಡ್ಕೊಂಡು ಮಲಬೇಕು ಉಸಿರು ಬಿಟ್ಟಿದ್ದನ್ನು ವಾಪಸ್ ತೊಗೊಳ್ತಾ ಇದ್ದರೆ ಅವ್ರಿಗೇನಾಗುತ್ತೆ ಮೈಗ್ರೇನು ಮತ್ತು ಬಿ ಪಿ ಬಂದುಬಿಡುತ್ತೆ ಅದರಿಂದ ಈ ಇಷ್ಟು ನಾಲ್ಕು ಥೆರಪಿಲಿ ನಿಮ್ಗೆ ಯಾವ ಸೂಕ್ತ ಅನಿಸುತ್ತೋ ಖಂಡಿತ ಮಾಡಿ ಒಳ್ಳೆಯದಾಗತ್ತೆ ಕಾಲ್ ಮಾಡಿದ್ದಕ್ಕೆ ಧನ್ಯವಾದ ನಮಸ್ಕಾರ ವೀಕ್ಷಕರೇ ಇನ್ನೊಬ್ರು ಕಾಲರ್ ಲೈನಲ್ಲಿದ್ದಾರೆ ಬನ್ನಿ ಮಾತಾಡ್ಸೋಣ ಹಲೋ ಹಲೋ ನಾವು ಸಾಫ್ಟ್ವೇರ್ನಿಂದ ಹೇಳಿ ನಿಮ್ಮ ಹೆಸರು ಅಮೃತ ಅಮೃತ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್ ಸರಿ ಗುರುಜಿ ಅವರಿದ್ದಾರೆ ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ ನಮಸ್ಕಾರ ಅಮ್ಮ ನಮಸ್ಕಾರ ಗುರುಜಿ ತುಂಬಾ ತುಂಬಾ ನಮಸ್ತೆ ಗುರುಜಿ ನನಗೆ ಅಲ್ಲಿ ನಾವು ತುಂಬಾ ದಿನದಿಂದ ಹೊಸದು ಬಾವು ಬಂದು ಇದಾಗಿ ಸರ್ಜರಿ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ ಅಲ್ಲೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಸಿದ್ದೀನಿ ಆದ್ರೂ ಸರಿ ಹೋಗಿಲ್ಲ ಗುರುಜಿ ಇದು ಇಲ್ಕೇಂದ್ರಿ ಲಾಲ್ಕೇಂದ್ರ್ ನಕೂಲಾ ಸರ್ಜರಿ ಮಾಡಿಸ್ಬೇಕು ಅದು ಒಂದರ ಇದು ಅದ್ಭುತವಾಗಿ ಅಲ್ಲ ಹೋಗ್ತಾ ಇದೆ ಗುರುವಿ ಯಾ ನಿಮಗೆ ಅದು ಓಕೆ ಎಸ್ ಟಿ ಏಜ್ ನಿಮ್ಗೆ ಸರ್ ನಿಮ್ಮ ವಾಯ್ಸ್ ಸಿಸ್ಟಮ್ ಒಂದ ಮೂರ ಆಗ್ಿರಬಹುದು ಓಕೆ ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಮಾಡ್ಸಿದ್ರೆ ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಆ ಸಿ ಟಿ ಅಂತ ಹೇಳಿ ಮಾಡ್ತಾರೆ ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಆಗಿ ಅವ್ರು ಹೇಳ್ತಾರೆ ಅಲ್ಲ ಎಲ್ಲಾ ಇದು ಸೌದಿದಾವೆ ಇಳ್ದು ಅಂತ ಹೇಳ್ತಾರೆ ಇತ್ತೀಚೆಗೆ ಎಲ್ಲ ಸರ್ಜರಿ ಮಾಡಿಸೋದು ಈಗೆಲ್ಲಾ ಮಾಡ್ಬಿಟ್ರು ಸರ್ಜರಿನು ಮಾಡಿಸದೆ ಮತ್ತೆ ಹೋದಾಗ ಸರ್ಜರಿ ಮಾಡ್ಬೇಕು ಅಂತ ಅಂದ್ರು ಮತ್ತೆ ಮಾಡಿಸ್ ಆಗಲ್ಲ ನನ್ ಕೈಲಿ ಅಂತ ಹೇಳಿದ್ದಕ್ಕೆ ಇನ್ನೊಂದ್ಸರಿ ಹೋದಾಗ ಅಲ್ಲ ಕೇಳಿಸ್ರಿ ಅಂತ ಹೇಳಿದ್ರು ಓಕೆ ಎಲ್ಲಿ ಕಿಳಿಸೋದ್ರಿಂದ ದೃಷ್ಟಿದೋಷನೂ ತೊಂದರೆ ಆಗುತ್ತೆ ಹಲ್ಲು ಕಿಳಿಸೋ ಬದಲು ಹಲ್ಲನ್ನು ಕಾಪಾಡಿಕೊಳ್ಳಿ ಈ ಬೇಕಾದ ಟೆಕ್ನಾಲಜಿ ಬಂದಿದೆ ಹಲ್ಲನ್ನು ಕಾಪಾಡಿಕೊಳ್ಳೋಕ್ಕೆ ಎಂಥವ್ರು ಹುಳುಕು ಆಗಿ ಕೊಳತೋಗಿದ್ರು ಕೂಡ ಆ ರೂಟ್ನ ಕ್ಲೀನ್ ಮಾಡಿ ಅದೇ ಹಲ್ಲನ್ನ ಉಳಿಸ್ಕೊಡ್ತಾರೆ ಆ ಥರದೆಲ್ಲ ಟ್ರೀಟ್ಮೆಂಟ್ ಬಂದಿದೆ ಅದು ಆಗಲಿಲ್ಲ ಅಂದರೆ ನೀವು ಒಂದು ಲೋಟ ನೀರಿಗೆ ಎರಡು ಹನಿ ಬೇವಿನ ಎಲೆ ರಸ ಎರಡು ಹನಿ ತುಳಸಿ ರಸ ಮತ್ತು ಒಂದು ಹನಿ ಬಿಲ್ಪತ್ರ ರಸ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗೆ ಗಾರ್ಗಲ್ ಮಾಡ್ಕೊಂಡು ಬನ್ನಿ ಬಾಯಿಗೆ ಗೊಳಗೊಳ ಅಂತ ಗಾರ್ಗಲ್ ಮಾಡಿ ಅದು ಇದು ವಾಟರ್ ಥೆರಪಿ ನಾನು ಹೇಳ್ತಾ ಇರೋದು ಭಾಳ ಕ್ಲೀನಾಗೆ ಅಲ್ಲಲ್ಲಿ ಎಂಥ ಇದ್ದರೂ ಗೀತಲ್ಲಿ ಗಮ್ಮಿದ್ರು ವಸಡುಗಳಲ್ಲಿದ್ದರು ಕಪಾಲದಲ್ಲಿ ಏನಾದರೂ ಸೋಂಕಿದ್ರೆ ಕೇತುಗ್ರಹ ದೋಷ ಅದೇನಾರು ಇದ್ದರೆ ಈ ತುಳಸಿ ರಸ ಬಿಲ್ಪತ್ರೆ ರಸ ಎಲೆ ರಸ ಮೂರು ಸೇರಿ ನೀರಲ್ಲಿ ಭಾಳ ವಿಶೇಷವಾದ ಔಷಧಿ ಆಗುತ್ತೆ ಅದನ್ನು ಮುಕ್ಳಿಸ್ತಾ ಮುಕ್ಳಿಸ್ತಾ ಬಂದಾಗ ಖಂಡಿತ ಗುಣ ಆಗುತ್ತೆ ಒಂದು ಎರಡನೇದು ಎಲ್ಲಿ ಏನು ಇದೆಯೋ ಆ ಅಲ್ಲ ಮೇಲೆ ಒಂದು ತುಳಸಿದೆಲ್ಲ ತಗೊಳ್ಳಿ ಒಂದು ಹರಳು ಪಿಡಿ ಅದನ್ನ ಹಾಗೆ ಕಂಪ್ಲೀಟಾಗಿ ಸುತ್ತಬಿಟ್ಟು ಅರಳು ಹುಪ್ಪನ್ನ ಹರಳು ಸಮೇತ ಎಲೆ ಸಮೇತ ಆ ಇಟ್ಕೊಳ್ಳಿ ಒಂದು ವಾರ ಮಾಡಿ ಅಲ್ಲಿ ಎಂಥ ಸೌದೋಗಿದ್ರು ಅಥವಾ ಹೊಸಡೆಲೆಯನ್ನು ಪಾಚಿ ಕಟ್ಕೊಂಡಿದ್ರೆ ಗಮ್ ಇದ್ರೆ ಅದನ್ನು ತೆಗೀತೆ ಈ ಕ್ಲೋರೋಫಿಲ್ ಸಿಗ್ ಪಿಗ್ಮೆಂಟು ಆ ತುಳಸಿ ಎಲೆಯಲ್ಲಿ ಇದು ಒಂದು ಮೂರನೇದು ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ ಉಗ್ರ ನರಸಿಂಹರ ಮುದ್ರೆ ಮಾಡಿದ್ರೆ ಹಲ್ಲಿಗೆ ಶಾ ಭಾಳ ಸ್ಟ್ರೆಂತ್ ಬರುತ್ತೆ ಬಾಯಿಗೆ ಸಂಬಂಧಪಟ್ಟಂಥದ್ದು ಉಗ್ರ ನರಸಿಂಹ ನರಸಿಂಹರ ಬಾಯಿ ಮತ್ತು ಹಲ್ಲು ಆ ಕೋರೆ ಹಲ್ಲು ಅದೆಲ್ಲ ಸೃಷ್ಟಿಯಾಗದೆ ಈ ಒಂದು ಮುದ್ರೆಯಿಂದ ಅಂತ ಹೇಳ್ತಾರೆ ಅದರಿಂದ ಉಗ್ರ ನರಸಿಂಹರ ಮುದ್ರೆಯನ್ನು ಈ ರೀತಿ ಮಾಡಿ ಈ ರೀತಿ ಮಾಡೋದ್ರಿಂದ ನಿಮಗೆ ಹಲ್ಲಿಗೆ ದಂತಕ್ಷಯ ಟೀತ್ ಟಿ ಬಿ ಅಂತಾರೆ ಆ ಟಿ ಬಿ ರೋಗ ಗಮ್ಮು ಪಾಚಿ ಗಬ್ಬು ವಾಸನೆ ಬಾಯಲ್ಲಿ ಬರ್ತಿದ್ರೆ ರೂಟ್ ಕ್ಯಾನಲ್ ಏನಾದ್ರು ಆಗುವಂಥದ್ದು ಏನಾರು ಇದ್ದರೆ ಕ್ಯಾನೆಲೆ ಆ ರೂಟಲ್ಲಿರೋ ಕ್ಯಾನಲ್ ತುಂಬ ಇನ್ಫೆಕ್ಷನ್ ಆಗಿದರೆ ಈ ಮುದ್ರೆ ಮಾಡಿ ಮತ್ತು ಜೊತೆಗೆ ನೀವು ರಾತ್ರಿ ಹೊತ್ತು ಮಲ್ಕೊಳ್ಳುವಾಗ ವಿಶೇಷವಾಗಿ ಒಂದೆರಡು ಮೆಣಸು ಮತ್ತೆ ಲವಂಗ ಬ್ಯಾಗ್ ಹಾಕೊಂಡ್ ಮಲ್ಕೊಂಡ್ಬಿಡಿ ಬೆಳಗ್ಗೆ ಹಂಗೆ ಕರ್ಕಾ ಇರತ್ತೆ ಇದು ಮಾಡಿ ಒಂದು ಹದಿನೈದು ದಿವಸ ಕಂಪ್ಯೂಟರ್ ಕ್ಯೂರ್ ಆಗಿ ವಿಶೇಷವಾದಂತಹ ಒಂದು ಚಿಕಿತ್ಸಾ ಪದ್ಧತಿಯನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಗುರುಜಿ ಅವರು ಬನ್ನಿ ಆ ಪದ್ಧತಿ ಏನು ಯಾವ ಒಂದು ಉಪಯೋಗ ಆದ್ರಿಂದ ನಾವು ಪಡ್ಕೋಬಹುದು ಅನ್ನೋದನ್ನ ತಿಳಿಯೋಣ ಗುರುಜಿ ನೋಡಿ ನವಿಲು ಗರಿ ಯಾರು ಇದರ ಮನೇಲು ವಾಸ್ತು ದೋಷ ನಿವಾರಣೆ ಒಂದು ತಂತ್ರ ಹೇಳ್ತೀನಿ ಒಂದು ಸ್ಕಂದ ಪುರಾಣದಲ್ಲಿ ಈ ನವಿಲು ಗರಿಯನ್ನು ಮನೇಲಿ ಯಾರು ಇಡ್ತಾರೋ ಅವ್ರ ಮನೆಯಲ್ಲಿ ರೋಗ ಬಾಧೆ ಮತ್ತೆ ಸರ್ಪ ಪ್ರವೇಶ ಆಗೋದಿಲ್ಲ ರೋಗ ಬಾಧೆ ಬರೋದಿಲ್ಲ ಮನೆಗೆ ಹಾವುಗಳು ಬರೋದಿಲ್ಲ ಯಾರ ಮನೆಯಲ್ಲಿ ಸರ್ಪದೋಷದಿಂದ ನರಳುತ್ತಿದ್ದಾರೋ ಅಂಥವರು ಇದನ್ನು ಮನೆಯಲ್ಲಿ ಆವರಣದಲ್ಲಿ ಅಲ್ಲಿ ಹಾಲ್ನಲ್ಲಿ ಅಥವಾ ದೇವ್ರ ಮನೆಯಲ್ಲಿ ಇದನ್ನಿಟ್ಟು ದಿನನಿತ್ಯ ಈ ಕಲ್ಲರನ್ನ ನೋಡೋದ್ರಿಂದ ಇದೊಂದು ಕಲರ್ ಥೆರಪಿ ಆಗುತ್ತೆ ನೋಡಿ ನವಿಲಿನಲ್ಲಿ ಒಂದು ವಿಶೇಷವಾಗಿ ಒಂಬ ಏಳು ಕಲರ್ ಇದೆ ಇದರಲ್ಲಿ ಇಟ್ಟು ನೋಡಿದಾಗ ಸಪ್ತ ಅಂದರೆ ಏಳು ಏಳು ಬಣ್ಣಗಳಿದೆ ಉದಾಹರಣೆಗೆ ನಾನು ಒಂದು ಬಿಡಿ ಭಾಗವನ್ನು ತೋರಿಸ್ತೀನಿ ನೋಡಿ ಶಾಸ್ತ್ರದಲ್ಲಿ ಹೇಳುತ್ತೆ ಏನಂದರೆ ಈ ನವಿಲುಗೆ ಗರಿಗೆ ಒಂದು ಕಣ್ಣಿದೆಯಂತೆ ಇದಕ್ಕೆ ಮೂರನೇ ಕಣ್ಣು ಅಂತ ಕರೀತಾರೆ ಶಿವನಿಗೆ ಹೇಗೆ ಮೂರನೇ ಕಣ್ಣಿದೆಯೋ ಹಾಗೆ ನವಿಲಿಗೆ ಕೆಲವು ಇನ್ಫಾರ್ಮೇಷನ್ ಎಲ್ಲ ಇದರಿಂದ ಹೋಗುತ್ತಂತೆ ಬುದ್ಧಿಗೆ ಬ್ರೈನ್ಗೆ ಮೆಮೊರಿಗೆ ಅದರಿಂದ ಇದು ಹೊರಗಿನ ಭಾಗಕ್ಕೆ ಒಂದು ವಿಶೇಷವಾದ ಕಲರ್ ಇದೆ ಅದಕ್ಕೆ ಮಹಾಕಾಳಿ ಅಂತ ಕರೀತಾರೆ ಹಾಗೆ ಇನ್ನೊಂದು ಲೇಯರು ಲೈಟ್ ಬ್ಲೂ ಇದೆ ನೋಡಿ ಇದಕ್ಕೆ ಇದಕ್ಕೆ ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿ ಇದಕ್ಕೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂತ ಕರೀತಾರೆ ಅದು ನೋಡಿ ಇದು ಈ ಹೊರಗಿನ ಭಾಗ ಪೂರ್ತಿ ಮಹಾಕಾಳಿ ಭಾಗ ಇದು ಕಾಳಿ ಕೃಷ್ಣವರ್ಣ ಥರ ಇದೆ ಮಧ್ಯದಲ್ಲಿ ಮಹಾ ಲಕ್ಷ್ಮಿ ಮತ್ತು ಮಹಾ ಸರಸ್ವತಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅದಕ್ಕೆ ತ್ರಿಶಕ್ತಿಗಳು ಅಂತ ಕರೀತಾರೆ ಆದ್ದರಿಂದ ನವಿಲನ್ನು ಯಾರು ಪುರುಷರು ಇದನ್ನು ಪಾಕೆಟ್ನಲ್ಲಿ ಇಟ್ಕೊಂಡು ಹೋಗ್ತಾರೋ ಮಂತ್ರಿಸಿ ಒಂದು ಹುಡುಗಿ ನೋಡಬೇಕು ಅಂತ ಇಟ್ಕೊಳ್ಳಿ ಯಾರೋ ಒಂದು ಹುಡುಗ ಮದುವೆ ಆಗಬೇಕು ಅವನು ಆ ಹುಡುಗಿನ ನೋಡಿ ಒಪ್ಕೊಳ್ಬೇಕು ಅನ್ನೋದಾಗಿದ್ದರೆ ಇದಕ್ಕೆ ವಶೀಕರಣ ಮಾಡೋ ಒಂದು ಶಕ್ತಿ ಇದೆ ಈ ಗರಿಗೆ ಹಿಂಗೆ ಜೋಬಲ್ಲಿ ಇಟ್ಕೊಂಡು ಹೋದರೆ ಅವ್ನ ಎಂಥ ಹುಡುಗಿರೂ ಅವ್ನ ಮದುವೆ ಮಾಡ್ಕೋಬೇಕು ಅಂತ ಮನಸ್ಸು ಬರುತ್ತಂತೆ ಇದು ವಶೀಕರಣಕ್ಕೆ ಉಪಯೋಗಿಸ್ತಾರೆ ಉಚ್ ಷಟ್ಕರ್ಮ ಕ್ರಿಯೆಗಳಲ್ಲಿ ಆದ್ದರಿಂದ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮತ್ತು ಕೋರ್ಟ್ ಕೇಸು ಅಥವಾ ಇನ್ಯಾವುದ ವಿಶೇಷವಾದಂಥ ವ್ಯವಹಾರಗಳು ನಿಮ್ಮ ಜಾತಕದಲ್ಲಿ ನಿಮ್ಮ ಮನೇಲಿ ನಡೀತಾ ಇದ್ದರೆ ತುಂಬ ವರ್ಷದಿಂದ ಕೇಸ್ ನಡೀತಿದ್ರೆ ಇದನ್ನು ಜ್ ಯಾರು ಕೋರ್ಟ್ಗೆ ಹೋಗ್ತಿರ್ತಾರೋ ಅಂಥವ್ರು ಬಲಭಾಗದಲ್ಲಿ ಮುಂದೆ ತೊಡೆ ಭಾಗದಲ್ಲಿ ಇದನ್ನು ಜಪ ಮಾಡಿ ಒಂದು ಕವರ್ಲ್ಲಿ ಇಟ್ಕೊಂಡು ಹೋಗಿಬಿಟ್ರೆ ಆ ಕೇಸ್ ಜಯ ಆಗತ್ತಂತೆ ಯಾಕೆಂದರೆ ವಶೀಕರಣ ಮೋಹನ ಕ್ರಿಯೆ ಮೋಹನ ಶಕ್ತಿ ಇದಲ್ಲಿದೆಯಂತೆ ಈ ನವಿಲ ಗರಿಯಲ್ಲಿ ಇದರ ಸುತ್ತಲೂ ರಕ್ಷಣಾ ಗರಿಗಳಿವೆ ಇದಕ್ಕೆಲ್ಲ ರಕ್ಷಣೆ ಇದೆ ನೋಡಿ ಇದು ಇದನ್ನೇ ಆಕರ್ಷಣೆ ಮಾಡೋದು ಇದಕ್ಕೆ ಸೂರ್ಯ ಅಂತ ಹೆಸರಿಡ್ತಾರೆ ಅದರಲ್ಲಿರ್ತಕ್ಕಂಥ ಕಿರಣಗಳು ಅಂತ ಕರೀತಾರೆ ಆದ್ದರಿಂದ ಇದು ಸೂರ್ಯ ಕೂಡ ಒಂದು ವಿಶೇಷವಾದಂಥ ಶಕ್ತಿ ಇದೆ ಅದನ್ನು ಇದು ಸೂರ್ಯ ಗ್ರಹಕ್ಕೆ ಹೋಲಿಸಿದ್ದಾರೆ ಇದೆಲ್ಲ ಸೂರ್ಯನ ಕಿರಣಗಳು ಅಂತ ಹೇಳ್ತಾರೆ ನೋಡಿ ಈ ರೀತಿ ಇದೆಲ್ಲ ಆ ಕಿರಣ ಮಧ್ಯೆ ಸಂಟ್ರ ಭಾಗನಲ್ಲೇ ಶಕ್ತಿ ಆದಿಶಕ್ತಿ ವಾಸ ಮಾಡ್ತಾಳೆ ಅಂತೇಳಿ ಆದ್ದರಿಂದ ಯಾರಿಗೆ ಆರೋಗ್ಯ ಕಮ್ಮಿ ಇರುತ್ತೋ ಸೂರ್ಯ ಆರೋಗ್ಯಕಾರಕ ಯಾರಿಗೆ ಆರೋಗ್ಯದಲ್ಲಿ ಯಾವಾಗಲೂ ವರ್ಷ ಪೂರ್ತಿ ರೋಗದಲ್ಲಿ ನಳುತಾರೋ ಅಂಥವರು ಇನ್ನು ಯಾವಾಗಲೂ ಜೊತಲೇ ಇಟ್ಕೊಂಡಿದ್ರೆ ಅಥವಾ ಮಲಗೋ ದಿಮ್ನಡಿಯಲ್ಲಿ ಇಟ್ಕೊಂಡ್ಬಿಟ್ರೆ ಆರೋಗ್ಯ ಪ್ರದಾಯಕ ಆರೋಗ್ಯವನ್ನು ಕೊಡುತ್ತಂತೆ ಅದರಿಂದ ಸೂರ್ಯನಗೆ ಶಾಂತಿ ಮಾಡೋದು ಒಂದು ವಿಶೇಷವಾದ ವಿಧಿ ಅದೇನೆಂದರೆ ಸೂರ್ಯಗ್ರಹಕ್ಕೆ ಶಾಂತಿ ಮಾಡಬೇಕು ಅಂದರೆ ಈ ನವಿಲು ಗರಿಯನ್ನು ನಾವು ಯಾವಾಗಲೂ ಜೋಬಲ್ ಇಟ್ಕೋಬೇಕು ದಿಮ್ಮ ನಡಿಲಿ ಹಾಕೋ ಮಲ್ಕೊಂಡ್ರೆ ಆ ಸೂರ್ಯ ಅಂದರೆ ಆರೋಗ್ಯ ಎಂಥ ದೋಷ ಇದ್ರೂ ನಿವಾರಣೆ ಆಗುತ್ತೆ ಅಂತ ಕೆಲವು ಮಕ್ಕಳಿಗೆ ಕೆಮ್ಮರ್ತೆ ನೆಗಡಿ ವರ್ಷ ಪೂರ್ತಿ ಅಂಥವ್ರು ಏನು ಮಾಡಬೇಕು ಈಗ ಇದನ್ನೆಲ್ಲ ತೆಕ್ಕೊಂಬಿಟ್ಟು ಕಟ್ ಮಾಡಿ ತೆಗೆದು ಬಿಡಬೇಕು ನೋಡಿ ನಾನು ಅದನ್ನು ತೆಗೆದಿದ್ದೀನಿ ಕಟ್ ಮಾಡಿ ಇದರಲ್ಲಿ ನಾನೆಲ್ಲ ಕಟ್ ಮಾಡಿ ತೆಗೆದಿದ್ದೀನಿ ಆ ಗರಿಗಳಿರೋ ಭಾಗಗಳಲ್ಲಿ ಇದನ್ನೇನು ಮಾಡಬೇಕು ಬೆಂಕಿ ಹಾಕಿ ಸುಟ್ಬಿಡ್ಬೇಕು ಇದನ್ನು ಬೆಂಕಿ ಹಾಕಿ ಸುಟ್ಬಿಟ್ಟು ಇದನ್ನು ಪೌಡ್ರ್ ಆಗುತ್ತೆ ಈ ಪೌಡ್ರನ್ನ ಒಂದೇ ಒಂದು ತೊಟ್ಟು ಇಲ್ಲ ಎರಡು ತೊಟ್ಟು ಹನಿ ಅಂದರೆ ಜೇನುತುಪ್ಪ ಹಾಕ್ಬಿಟ್ಟು ನಾಲ್ಗೆ ತುದಿಗೆ ಇಟ್ಬಿಟ್ಟು ಚಪ್ಪರಿಸ್ಬಿಟ್ರೆ ಅದು ಎಷ್ಟೇ ವರ್ಷದ ನೆಗಡಿ ಆಗಿರಲಿ ಅದು ಎಷ್ಟೇ ವರ್ಷದ ಕೆಮ್ಮ ಆಗಿರಲಿ ಎರಡು ದಿನದಲ್ಲಿ ಕ್ಯೂರ್ ಆಗಿಬಿಡುತ್ತೆ ಇದು ನನ್ನ ಕಂಡಂಥ ಅನುಭವ ಆದ್ದರಿಂದ ಈ ನವಿಲು ಗರಿಯ ಇದನ್ನೆಲ್ಲ ಈ ಎಲ್ಲ ಪೂರ್ತಿ ಕಿತ್ಬಿಟ್ಟು ಸುಟ್ಬಿಟ್ರೆ ಬೆಂಕಿಗೆ ಹಾಕಿ ಸುಟ್ಬಿಟ್ರೆ ಅದನ್ನು ಆಗಾಗ ನೆಗಡಿ ಆಗದಾಗ ಕೆಮ್ಮ ಆದಾಗ ಚೂನಾಗೆ ಟೆಸ್ಟ್ ಮಾಡಿಬಿಟ್ರೆ ಭಾಳ ವಿಶೇಷ ಗುಣ ಆಗುತ್ತೆ ಯಾರಿಗೂ ಎಲ್ಲ ಊಟ ಮಾಡ್ತಾರೆ ಡೈಜೆಷನ್ ಸಿಸ್ಟಮ್ ಸರಿಯಿಲ್ಲ ಡೈಜೆಷನ್ ಇರುತ್ತೆ ಅಂಥವರು ಈ ಸುಟ್ಟು ಭಸ್ಮವನ್ನು ಇದನ್ನು ಸುಟ್ಟಂಥ ಭಸ್ಮವನ್ನು ಎರಡೆರಡು ತೊಟ್ಟು ಹನಿ ಜೇನುತುಪ್ಪದಲ್ಲಿ ಹಾಕಿ ನೆಕ್ಬಿಟ್ರೆ ಅರ್ಧ ಗಂಟೆಲ್ಲ ಜೀರ್ಣವಾಗಿ ಆಗಿ ಅಂತ ತೇಗ್ ಬಂದುಬಿಡತ್ತೆ ಯಾರಿಗೆ ಮೋಷನಲ್ ಪ್ರಾಬ್ಲಮ್ ಇದೆಯೋ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಮೋಷನ್ ಹೋಗಲ್ವೋ ಅಂಥವ್ರು ಕೂಡ ಈ ಭಸ್ಮವನ್ನು ಎರಡು ತೊಟ್ಟು ಹನಿಲಿ ಹಾಕೊಂಡು ತಿಂದುಬಿಟ್ರೆ ಬೇಗ ಲೂ ಮೋಷನ್ ಆಗುತ್ತೆ ಲೂಸ್ ಮೋಷನ್ನೇ ಆಗಿಬಿಡುತ್ತೆ ತುಂಬ ದಿನದಿಂದ ಮೋಷನ್ ಹೋಗಿದವ್ರು ಈಸಿಯಾಗಿ ಮೋಷನ್ ಹೋಗೋಕ್ಕೆ ಶುರುವಾಗುತ್ತೆ ಸೆಕ್ಷಲ್ ಪ್ರಾಬ್ಲಮ್ ಇರುತ್ತೆ ಶೀಘ್ರ ವೀರ್ಯ ಸ್ಖಲನ ಮತ್ತು ಕೆಲವೊಂದು ಸೆಕ್ಷುಯಲ್ ಇಂಟ್ರೆಸ್ಟ್ ಇಲ್ಲ ಅಂದವರು ಇದನ್ನು ಯಾಕೆಂದರೆ ಸರ್ಪದೋಷ ಇದ್ದವ್ರಿಗೆ ಬೇಗ ಶೀರ ಶೀಘ್ರ ವೀರ್ಯ ಸ್ಖಲನ ಆಗುತ್ತೆ ಮತ್ತು ಸೆಕ್ಷುಯಲ್ ಪ್ರಾಬ್ಲಮ್ ಬಂದುಬಿಡುತ್ತೆ ಸರ್ಪದೋಷ ಇದ್ದರೆ ಆದರೆ ಹನ್ನೆರಡು ಕಾಲ ಸರ್ಪದಲ್ಲಿ ಯಾವುದಾರು ಒಂದು ಸರ್ಪದೋಷ ಇದ್ದರೆ ಸಂತಾನನೇ ಆಗೋದಿಲ್ಲ ವೀರ್ಯದಲ್ಲಿ ಕೌಂಟ್ಸ್ ಕಮ್ಮಿ ಆಗಿಬಿಡುತ್ತೆ ಸೆಮೆನ್ಸಲ್ ಕೌಂಟ್ಸ್ ಕಮ್ಮಿ ಆಗುತ್ತೆ ಆಗಿದ್ದರೆ ಇದು ಒಂದು ಚು ಪುಡಿ ಒಂದೇ ಒಂದು ಚಿಟಕಿ ಪೌಡ್ರನ್ನ ಜೇನುತುಪ್ಪಲ್ಲಿ ಹಾಕ್ಬಿಟ್ಟು ದಿನ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲ್ಲಿ ತೊಗೊಳೋದು ಮತ್ತು ರಾತ್ರಿ ಮಲ್ಗೋಗಕ್ಕೆ ಮುಂಚೆ ಒಂದು ಸ್ವಲ್ಪ ತೊಗೊಂಡ್ಬಿಟ್ರೆ ಸೆಕ್ಷಲ್ ಎಲ್ಲ ಎಲ್ಲ ಕಂಪ್ಲೀಟಾಗಿ ಕ್ಯೂರ್ ಮಾಡುತ್ತೆ ಯಾಕೆಂದರೆ ಸರ್ಪದೋಷಕ್ಕೆ ಅಧಿಪತಿ ಈ ಮಯೂರ ಪಕ್ಷಿ ಅದರಿಂದ ಈ ಒಂದು ಈ ಪುಡಿ ಭಾಳ ವಿಶೇಷವಾಗಿ ನಮ್ಮ ಎಲ್ಲ ದೇಹದ ಎಲ್ಲ ಕ್ರಿಯೆಗಳನ್ನು ನಿವಾರಣೆ ಮಾಡುತ್ತೆ ಇನ್ನೊಂದು ಬಾಲಾರಿಷ್ಟ ಏಳುವರೆ ವರ್ಷ ಮಕ್ಕಳು ಅಲ್ಲಿ ಮುಂಚೆನೆ ಮುಂಚೆನೇ ಬೀಳೋದು ಒಬ್ರಿಗೊಬ್ರು ಮಾತಾಡೋದು ಕಾಲನ್ನ ತೆಗೆದು ಬಾಗಿ ಹಾಕೊಳ್ಳೋದು ಬಟ್ಟೆ ಹಗಿಯೋದು ಬೆರಳಲ್ಲಿ ಕಚ್ಕೊಳ್ಳೋದು ಮಣ್ಣು ತಿನ್ನೋದು ಕಲ್ಲು ತಿನ್ನೋದು ಬಳಪಾ ತಿನ್ನೋದು ಈ ಥರ ರೋಗಗಳಿದ್ರೆ ಈ ರೀತಿ ಒಂದು ಇಪ್ಪತ್ತೊಂದು ಗರಿಗಳನ್ನ ಸಂಗ್ರಹಣೆ ಮಾಡ್ಕೊಳ್ಳೋದು ಈ ರೀತಿ ಸಂಗ್ರಹಣೆ ಮಾಡಿಬಿಟ್ಟು ಭಾಗದಲ್ಲಿ ಒಂದು ಗಂಟು ಬುಡಭಾಗದಲ್ಲಿ ಒಂದು ಗಂಟು ಹಾಕ್ಬಿಟ್ಟು ಆ ಮಗುಗೆ ಮೇಲಿಂದ ಕೆಳಗೆ ಓಂ ಚುಲು ಚುಲು ಹುಲು ಹುಲು ಓಂ ಫಟ್ ಓಂ ಚುಲು ಚುಲು ಹುಲು ಹುಲು ಹುಮ್ ಫಟ್ ಓಂ ಚುಲು ಚುಲು ಹುಲು ಹುಲು ಓಂ ಫಟ್ ಓಂ ಚುಲು ಚುಲು ಹುಲು ಹುಲು ಓಂ ಫಟ್ ಅಂತ ಹೇಳಿಬಿಟ್ಟು ನೀವು ಇದನ್ನು ಇಪ್ಪತ್ತೊಂದು ಸಲ ಇಳಿ ತೆಗೆದು ಅರ್ಧ ಗಂಟೆಲಿ ಮಗು ಚೇತರಿಸ್ಕೊಂಡ್ಬಿಡುತ್ತೆ ಬಾಲಾರಿಷ್ಟ ರೋಗ ಏನಿದ್ರೆ ಅದರಿಂದ ಸಹಸ್ರಾರ ಚಕ್ರದಿಂದ ಗುದದ್ವಾರದವರೆಗೆ ಸಹಸ್ರಾರ ಚಕ್ರದಿಂದ ಸಹಸ್ರಾರ ಚಕ್ರ ಅಂದರೆ ನಮ್ಮ ನೆತ್ತಿ ಭಾಗದಿಂದ ಹೀಗೆ ಕೆಳಭಾಗಿಂಗೆ ಕೆಳಗಡಿಂದ ಮೇಲೋಗಬಾರ್ದು ಮೇಲಿಂದ ಕೆಳಗೆ ಹೀಗೆ ಇಳಿ ತೆಗಿತಾಯಿದ್ರೆ ಈ ರೀತಿ ಇಪ್ಪತ್ತೊಂದು ಸಲ ತೆಗೆದ್ರೆ ಎಂಥ ಬಾಲಾರಿಷ್ಟ ರೋಗಗಳಿದ್ರೆ ಒಟ್ಟಾಗುತ್ತೆ ಆದ್ದರಿಂದ ಇದನ್ನು ಮುಸ್ಸಂಜೆ ಹೊತ್ತಲ್ಲಿ ಮಾಡಬೇಕು ಈ ಮುಸ್ಸಂಜೆ ಹೊತ್ತಲೆ ಗರಿ ಇಚ್ಛೆ ತೆಗೆಯೋದು ಕೆಲವು ಟೈಮು ಪಿಕಾಕ್ ನವಿಲು ಆದ್ದರಿಂದ ಆ ಸಮಯದಲ್ಲಿ ಇದನ್ನು ತೆಗೆದರೆ ಆ ಸ ಮುಸ್ಸಂಜೆ ಆ ಜ್ವರ ಬಿಟ್ಟು ಹೋಗುತ್ತಂತೆ ಎಂಥ ಭಾಳ ರಿಷ್ಟ ರೋಗಗಳಿದ್ರು ಕೆಲವು ದೊಡ್ಡ ಹುಡುಗರು ಎಂಟು ವರ್ಷ ಆದಮೇಲೆ ಹದಿನೆಂಟು ವರ್ಷದೊಳಗೆ ಹುಡುಗರಿಗೆ ಏನಾದರೂ ಹುಚ್ಚು ಭ್ರಮೆ ಅಥವಾ ಇದಕ್ಕಿದಾಗೆ ಬೆಚ್ಚಿಬಿಡೋದು ನಿದ್ರಾ ನಡಿಗೆ ನಿದ್ರೇಲಿ ಮಾತಾಡೋದಿದ್ರೆ ಅಂಥವ್ರಿಗೆ ಇದನ್ನು ತೊಗೊಂಬಿಟ್ಟು ಓಂ ಹುಂ ಹುಂ ಐಂ ಐಂ ಮ್ರೀಂ ಮ್ರೀಂ ಓಂ ಅಂತ ಹೇಳಿಬಿಟ್ಟು ಅದನ್ನು ತೆಗೆದುಬಿಟ್ರೆ ಎಂಥ ಗ್ರಹ ದೋಷ ಆಗಲಿ ಪ್ರೇತಗಳ ದೋಷ ಆಗಲಿ ನಿವಾರಣೆ ಆಗಿಬಿಡತ್ತೆ ಇದಕ್ಕೆ ಇನ್ನೊಂದು ವಿಶೇಷವಾಗಿ ಈ ಕಲ್ಲರ್ ನೋಡ್ತಾ ಇದ್ದರೆ ಕಣ್ಣಿನ ದೃಷ್ಟಿ ದೋಷ ಹೊರಟೋಗುತ್ತೆ ಅದರಿಂದ ಈ ಥರದ್ದೊಂದು ಸಣ್ಣದ ಗರಿ ತಗೊಳ್ಳೋದು ಆ ಗರಿ ಇರತಕ್ಕಂಥ ತಗೊಂಡು ನಮಗೆ ಹೀಗೆ ಕೂತ್ಕೊಂಡ್ಬಿಟ್ಟು ನಮ್ಮ ಐ ಬಾಲ್ಸ್ ಆ ಮಧ್ಯದ ಸರ್ಕಲ್ನ ನೋಡ್ತಾ ಇದ್ದರೆ ಕಣ್ಣಲ್ಲಿ ಏನಾದ್ರು ಕೆರ್ತಾಯಿದ್ದು ಕಣ್ಣಲ್ಲಿ ನೀರು ಆಗಾಗ ಬರ್ತಿದ್ರೆ ಕಣ್ಣಲ್ಲಿ ಹೀಟ್ ಆದಾಗ ಉರಿಯುತ್ತೆ ಕಣ್ಣು ಆಗ ಅದನ್ನು ಹಿಂಗೆ ನೋಡ್ತಾ ಅರ್ಧ ಗಂಟೆ ಕೂತ್ಕೊಂಡ್ಬಿಟ್ರೆ ಅದರ ಕಣ್ಣಲ್ಲಿ ಉರುತ ಆ ಉರಿತ ಅಂದ್ರೇನು ಸಿಕ್ಕಾಪಟ್ಟೆ ಹೆಚ್ಚಿನ ಸೆನ್ಸೇಷನ್ನು ಕಣ್ಣಲ್ಲಿ ಇದ್ದಕ್ಕಿದ್ದಾಗ ನೀರು ಬರ್ತಿದ್ರೆ ಆ ಕಲ್ಲರ್ ಏನು ಮಾಡುತ್ತೆ ಆ ಒಂದು ಪ್ಯೂಪಲ್ ಅಂತ ಒಂದು ಇದೆ ಹೈನ ಅದು ಸಕ್ ಮಾಡಿ ಮಾಡಿ ಇಮಿಡಿಯೇಟಾಗಿ ಆ ರೆಟಿನ ಮೇಲೆ ಒಂದು ಒಳ್ಳೆ ವಿಶೇಷವಾದಂಥ ಪ್ರಕಾಶಮಾನವಾದಂಥ ಬೆಳಕನ್ನು ಈ ಕಲ್ಲರ್ ಬರುತ್ತೆ ಅದರಿಂದ ಈ ಒಂದು ಕಲ್ಲರ್ ಥೆರಪಿ ಭಾಳ ವಿಶೇಷ ಇದೆ ಇನ್ನೊಂದು ಯಾರಿಗಾದರೂ ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಮಕ್ಕಳಿಗೆ ಕೆಲವು ಮಕ್ಕಳು ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ ನಂಗೆ ಅಂದರೆ ತುಂಬ ಅಲರ್ಜಿ ಅಪ್ಪ ನಂಗೆ ಆಗಲ್ಲ ಅಂತಂದರೆ ಆ ಮ್ಯಾಥಮೆಟಿಕ್ಸ್ ಬುಕ್ಕಲ್ಲಿ ಈ ರೀತಿ ಬುಕ್ಕಲ್ಲಿ ಆ ಬುಕ್ಕಲ್ಲಿ ಒಂದೇ ಒಂದು ಗರಿ ನಂಗೆ ತೆಗೆದು ಇಟ್ಬಿಟ್ಟು ಸುಮ್ಮನೆ ಇಟ್ಬಿಟ್ರೆ ಸಾಕು ಓಂ ಚುಲು ಚುಲು ಹುಲು ಹುಲು ಓಂ ಫಟ್ ಓಂ ಚುಲು ಚುಲು ಹುಲು ಹುಲು ಓಂ ಫಟ್ ಓಂ ಚುಲು ಚಲೋ ಹುಲು ಹುಲು ಓಂ ಫಟ್ ಅಂತೇಳಿ ಅಭಿಮಂತಿಸ್ಬಿಟ್ಟು ಬುಕ್ಕಲ್ಲಿ ಇಟ್ಬಿಟ್ಟ ಅಂದರೆ ನಾಳೆ ಬೆಳಗ್ಗೆ ಆ ಮ್ಯಾಥ್ಮೆಟಿಕ್ಸೇ ಓದೋಕ್ಕೆ ಇಂಟ್ರೆಸ್ಟ್ ಬರ್ತದೆ ಅದಿರೋ ವಿಷಯ ಎಲ್ಲ ಚೆನ್ನಾಗಿ ತಲೆಗೊಟ್ಟೋಗುತ್ತೆ ಅದರಿಂದ ಇದು ಒಂದು ಸರಸ್ವತಿಯ ಅಕ್ ಅಟ್ರಾಕ್ಷನ್ ವಶೀಕರಣ ಅದರಿಂದ ಎಲ್ಲಿ ನವಿಲ್ಗರಿ ಇರುತ್ತೋ ಅಲ್ಲಿ ಬುದ್ಧಿ ಜಾಗ್ರ ಏಕಾಗ್ರತೆ ಮೆಮೊರಿ ಜಾಸ್ತಿ ಆಗುತ್ತಂತೆ ಆದ್ದರಿಂದ ಯಾವ ಸಬ್ಜೆಕ್ಟಲ್ಲಿ ನೀವು ವೀಕ್ ಇದ್ದೀರೋ ಆ ಸಬ್ಜೆಕ್ಟಲ್ಲಿ ಒಂದೇ ಒಂದು ಪೀಸ್ ಈ ರೀತಿ ಒಂದು ನವಿಲ್ಗರಿನ ಇಟ್ಬಿಟ್ರೆ ನೀವು ಇಟ್ಬಿಟ್ಟು ಇದಕ್ಕೆ ಅಭಿಮಂತ್ರಿಸ್ಬೇಕು ಓಂ ಚೊಲೋ ಚೊಲೋ ಹೊಲು ಹೊಲು ಓಂ ಫಟ್ ಓಂ ಚೊಲೋ ಚೊಲೋ ಹೊಲು ಹೊಲು ಓಂ ಫಟ್ ಅಂತ ಇಪ್ಪತ್ತೊಂದು ಸಲ ಹೇಳ್ಬಿಟ್ಟು ಇಟ್ಬಿಟ್ರೆ ಅದು ಇಂಥ ಟಫ್ ಸಬ್ಜೆಕ್ಟೇ ಆಗಿರಲಿ ನಮಗೆ ಮತ್ತೆ ಮತ್ತೆ ತಗೊಂಡು ಓದಬೇಕು ಓದಬೇಕು ಅಂತ ನೀವು ಏನು ಓದಿದ್ದೀರೋ ಪಟ್ಟಂತ ಅರ್ಥ ಆಗುತ್ತೆ ಹಾಗೆ ಕಿವಿಲಿ ಏನಾದರೂ ಗುಮ್ಮಂತಿದ್ದರೆ ಕಿವಿನಲ್ಲಿ ಏನಾದರೂ ದೋಷಗಳಿದ್ರೆ ಆವಾಗ ಏನು ಮಾಡಬೇಕು ನಾವು ಈ ಗರಿ ತೊಗೊಳೋದು ಬೇರೆ ಗರಿ ಯಾವುದಾದ್ರು ಒಂದು ತೊಗೊಂಡು ಈ ರೀತಿ ಮಸಾಜ್ ಮಾಡಬೇಕು ಹೀಗೆ ಇದಕ್ಕೆ ಮಸಾಜ್ ಥೆರಪಿ ಅಂತಾರೆ ಹೀಗೆ ಸ್ಪರ್ಶ ಚಿಕಿತ್ಸೆ ಅಂತ ಈ ರೀತಿ ಈ ರೀತಿ ಮಾಡ್ತಾಯಿದ್ರೆ ಯಾವ ಕಿವಿನಲ್ಲಿ ಗುಮ್ಮ ಅಂತ ಬರೆದರೆ ಅದರ ನದಿಲಿ ಸಮುದ್ರ ಸ್ನಾನ ಮಾಡೋಕ್ಕೆ ನೀರೊಳಗೆ ಸೇರ್ಕೊಂಡ್ಬಿಟ್ಟಿದ್ರೆ ನೀರು ಈಚೆ ಬಂದಿದಾಗ ಇಲ್ಲೆಲ್ಲ ಮೈಗ್ರೇನ್ ಥರ ನೋವು ಬಂದುಬಿಡುತ್ತೆ ಈ ರೀತಿ ಮಾಡಿದ್ರೆ ಈ ಒಂದು ಸ್ಪರ್ಶದಿಂದ ಅದೇನು ಮಾಡುತ್ತೆ ಆ ಬ್ಲಾಕೇಜ್ ತೆಗೀತದಂತೆ ಇದು ಈ ರೀತಿ ಎರಡು ಕ್ಯೂನಲ್ಲಿ ಏನಾದರೆ ಈ ರೀತಿ ಮಾಡ್ತಾ ಇರಬೇಕು ಇದಕ್ಕೆ ಸ್ಪರ್ಶ ಚಿಕಿತ್ಸೆ ಟಚ್ ಥೆರಪಿ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಇದು ಅಗಸ್ತ್ಯ ಋಷಿಗಳು ಹೇಳ್ಕೊಟ್ಟಿರೋ ಮಹಾ ವಿಶೇಷವಾದಂಥ ರಹಸ್ಯ ಇದು ಬೆಳಕಿನ ಶಾಸ್ತ್ರದಲ್ಲಿ ಬರುವಂಥ ವಿಶೇಷವಾದ ಹೀಗೆ ಹಾಗೆ ಕೆಲವರಿಗೆ ಹೆಂಗಸರಿಗೆ ಇದಕ್ಕಿದ್ದಾಗೆ ಮೆನ್ಸಸ್ಸಲ್ಲಿ ಪ್ರಾಬ್ಲಮ್ ಇರುತ್ತೆ ಸರಿಯಾಗಿ ಮೆನ್ಸಸ್ ಆಗೋಲ್ಲ ಎರಡು ಒಂದ್ಸಲ ಮೂರು ತಿಂಗಳು ಒಂದ್ಸಲ ಆಗ್ತಿರ್ತಾರೆ ಗರ್ಭಪಾತ ಆಗ್ತಿದ್ದಾರೆ ಮತ್ತು ಇದಕ್ಕಿದ್ದಾಗೆ ಸಂತಾನವೇ ಆಗೋದಿಲ್ಲ ಅಂದಾಗ ಇದರದ್ದು ಬೇರೆ ನೋಡಿ ಈ ಕಾಂಡ ಇದೆಲ್ಲ ಇದನ್ನು ತೆಗೆದುಬಿಟ್ಟು ಇದು ಇದಿಷ್ಟು ನೋಡಿ ಈ ಥರ ಇದನ್ನು ಹೀಗೆ ತೆಗೆದುಬಿಟ್ಟು ನೋಡಿ ಇದು ಗರಿ ಇಲ್ಲ ಈಗ ಇದನ್ನು ಸರ್ಕಲ್ ಆಗಿ ಮಾಡಿ ಸೊಂಟ ಕಟ್ಕೊಂಡ್ಬಿಟ್ರೆ ಅದೆಂಥ ಬ್ಲೀಡಿಂಗ್ ಇರಲಿ ಮೆಣಸಸ್ ಹಾಕಲಿಲ್ಲ ಮೆನ್ಸಸ್ ಆಗಿಬಿಡ್ತಾರೆ ಈ ರೀತಿ ಹೆಂಗಸು ಉಡ್ದಾರ ಥರ ಕಟ್ಕೋಬೇಕು ಹಾಗೆ ಗರ್ಭಪಾತ ಆಗ್ತಿದ್ರೆ ಇದನ್ನು ಯಾವಾಗಲೂ ಸೊಂಟಕ್ಕೆ ಕಟ್ಕೊಳ್ಳೋದು ಇಲ್ಲ ತೋಳಕ್ಕೆ ಕಂಕಣ ಥರ ತೋಳು ಇಲ್ಲ ಮು ಗೆ ಕಂಕಣ ಥರ ಕಟ್ಕೊಂಡ್ರೆ ಗರ್ಭಪಾತ ಆಗೋದಿಲ್ಲ ಮತ್ತು ಸಂತಾನ ಕೂಡ ಆಗುತ್ತೆ ಏನಾದರೂ ಅಲ್ಲಿ ದೋಷ ಇದ್ದರೆ ಅಲ್ಲಿ ದೋಷ ಕೂಡ ನಿವಾರಣೆ ಆಗುತ್ತೆ ಅಷ್ಟು ವಿಶೇಷವಾಗಿದೆ ಈ ಒಂದು ನವಿಲ್ಗರಿನ ಶಕ್ತಿ ಎಷ್ಟೋ ಜನಕ್ಕೆ ಮಲಗಿದ್ದಾಗ ಏನೋ ಒಂದು ರೀತಿ ಹಾವು ಕಾಣುತ್ತೆ ಕನಸಲ್ಲಿ ಹಾವುಗಳು ಕಾಣೋದು ಆಮೇಲೆ ಇದ್ದಕ್ಕಿದ್ದಾಗೆ ನನಗೆ ಏನೋ ಒಂದು ಏನೋ ಬಂದು ಹಾವೇ ಮೇಲೆ ಬಿದ್ದಂಗೆ ಆಗೋದು ಹಾವುಗಳೆಲ್ಲ ಓಡಾಡ್ದಂಗೆ ಆಗೋದಲ್ಲ ಆದಾಗ ಇದನ್ನು ತಗೊಂಡು ಜೋ ಇದು ಸ್ಕಂದ ಪುರಾಣದಲ್ಲಿ ಒಂದು ಮಂತ್ರ ಹೇಳಿದ್ದಾರೆ ಓಂ ಪಿಂ ಕ್ಲಿಂ ಸೋಂ ಶರವಣ ಭವ ಶಯನೋಳಿ ಭವ ತ್ರಿಪುರ ಭವ ತಿಗಳರೋಳಿ ಭವ ಪುರಿ ಪುರ ಭವ ಭವ ನೋಳಿ ಭವ ಆದಿ ತಿರುಮುರುಗ ಚಂ ಗುರು ಗುರು ಪರಮ ಗುರು ಓಂ ಕುಮಾರ ರಣಕ್ ಆ ಆ ಅಂತ ಹೇಳಿದರೆ ಭೂತ ಪ್ರೇತಗಳು ವಿಶೇಷಗಳ ಸೋಂಕಿದ್ರು ಕೂಡ ಒಂದೇ ಸಲ ಇದು ಸಕ್ ಮಾಡಿಬಿಡುತ್ತೆ ನವಿಲ್ಗರಿ ನೆಗೆಟಿವ್ ಎನರ್ಜಿ ಬೇಗ ಸಕ್ ಮಾಡುತ್ತೆ ಮತ್ತು ಪಾಸಿಟಿವ್ ಎನರ್ಜಿನ ತಂದು ಕೊಟ್ಕೊಳ್ಳುತ್ತೆ ಅಷ್ಟಿದೆ ಇದು ಆದ್ದರಿಂದ ಅಷ್ಟು ಪವರ್ಫುಲ್ ಇಡೀ ದಂಡದಲ್ಲಿ ಒಂದು ತಪಸ್ಸಿನ ಕಮಂಡಲ ದಂಡಕ್ಕೆ ಇರೋಷ್ಟು ಪವರು ಹತ್ತರಷ್ಟು ಇದೆಯಂತೆ ಈ ನವಿಲ್ಗರಿಲಿ ಅದರಿಂದ ಎಲ್ಲ ಧರ್ಮದವರು ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಎಲ್ಲೂ ಇದನ್ನು ಉಪಯೋಗಿಸ್ತಾರೆ ನೀವು ಉದಾಹರಣೆಗೆ ದರ್ಗದಲ್ಲಿ ಹೋದಾಗ ಅವರು ಸಾಂಬ್ರಾಮಾಣಿ ಹೊಗೆ ಹಾಕ್ಬಿಟ್ಟು ಮಂತ್ರ ಮಾಡ್ತಾರೆ ಎಷ್ಟೋ ಜನಕ್ಕೆ ಮುಸ್ಲಿಮ್ಸ್ ಕೂಡ ಇದು ಭಾಳ ವಿಶೇಷವಾದ ಅಂತದ್ದು ಅದರಿಂದ ಓಂ ಪಿಂ ಕ್ಲಿಂ ಸೋಂ ಶರವಣ ಭವ ಶಯನೋಳಿ ಭವ ಭವತಿ ಗಳರೋಳಿ ಭವ ಪುರಿಪುರ ಭವ ಭವನೋಳಿ ಭವ ಆದಿ ತಿರುಮುರುಗ ಚಂ ಗುರು ಗುರು ಪರಮಗುರು ಓಂ ಕುಮಾರ ರಣಕಲಯ ಸ್ವ ಅ ಅಂತ ಹೇಳಿ ಹಾಕ್ಬಿಟ್ರೆ ಎಂಥ ಭೂತ ಪ್ರೇತ ಇದ್ರು ನಿವಾರಣೆ ಆಗ್ಬಿಡುತ್ತೆ ನವಿಲುಗರಿಯಿಂದ ಆಗುವಂತಹ ಕೆಲವಾರು ಪ್ರಯೋಜನಗಳ ಬಗ್ಗೆ ಯಾವ ರೀತಿಯಾದಂತಹ ಅನಾರೋಗ್ಯದ ಸಮಸ್ಯೆಗೆ ಯಾವ ರೀತಿಯಾದಂತಹ ಪರಿಹಾರವನ್ನ ಹುಡುಕಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಗುರುಗಳು ತಿಳಿಸ್ಕೊಡ್ತಿದ್ರು ಬನ್ನಿ ಈ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿಯನ್ನ ಕೇಳಿ ತಿಳಿಯೋಣ ಗುರುಜಿ ನಮ್ಮ ಮನೇಲಿ ಏನಾದ್ರೂ ವಾಸ್ತು ದೋಷ ಇದ್ದರೆ ಇದನ್ನು ಮನೇಲಿ ಹಾಲಲ್ಲಿಟ್ಟರೆ ಬೇಗ ವಾಸ್ತು ದೋಷ ನಿವಾರಣೆ ಆಗುತ್ತೆ ಒಂದು ಎರಡನೇದು ಸೌತಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ಇದನ್ನ ಏನಾದ್ರು ಇಟ್ಟಿದ್ದೇ ಆದರೆ ಕುಬೇರ ಮೂಲೆಯಲ್ಲಿ ದಕ್ಷಿಣಕ್ಕೆ ಮುಖ ಮಾಡೋ ನಿಮ್ಮ ಒಡಬೆ ವಸ್ತ್ರ ಹಣಕಾಸು ಎಲ್ಲಿಟ್ಟಿರ್ತಿರೋ ಅಲ್ಲಿಗೆ ಚೋರ ಭಯ ಆಗೋದಿಲ್ಲ ಯಾವುದೇ ರೀತಿ ಮನೆಯಲ್ಲಿ ಕಳತನ ಆಗೋದಿಲ್ಲ ಮತ್ತು ಮನೆ ವಾಸ್ತುನ ಕಾಪಾಡುತ್ತೆ ಮೂರನೇದು ಏನಂದ್ರೆ ವಾಸ್ತುವಲ್ಲಿ ಅಡುಗೆ ಮನೇಲಿ ಏನಾರು ಇದನ್ನು ದಕ್ಷಿಣ ಆಗ್ನೇಯ ದಿಕ್ಕಿನಲ್ಲಿ ಇಟ್ಟರೆ ಅವಾಗ ಏನಾಗುತ್ತೆ ವಿಷ ಆಗೋದಿಲ್ಲ ಪದಾರ್ಥಗಳು ಅಂದರೆ ಊಟದಲ್ಲಿ ವಿಷ ಬೀಳೋದಿಲ್ಲ ಹಲ್ಲಿ ಬೀಳೋದಿಲ್ಲ ಅಥವಾ ಊಟದಲ್ಲಿ ಏನಾದರೂ ಪಾಯ್ಸನ್ ಇದ್ದರೆ ಅಥವಾ ವಿಷಪ್ರಾಶನ ಮಾಡೋಂಥ ಏನಾರ ಪ್ರಯೋಗ ಮನೇಲಿ ನಡೆಯೋದಿದ್ದರ ಮುಂದೆ ಈ ಗರಿ ಅದನ್ನು ನೋಡಿದ ತಕ್ಷಣ ತಡೆಯುತ್ತದಂತೆ ಆದ್ದರಿಂದ ಇದನ್ನು ಅಡುಗೆ ಮನೆಯಲ್ಲಿ ದಕ್ಷಿಣಕ್ಕೆ ಇಡಬೇಕು ಅಂತ ಹೇಳ್ತಾರೆ ರೂಮ್ನಲ್ಲಿ ದಕ್ಷಿಣಕ್ಕೆ ಇಡೋದ್ರಿಂದ ನಮ್ಮ ಹಣ ಒಡಬೆ ವಸ್ತು ಕಾಪಾಡುತ್ತೆ ರೂಮ್ ರೂಮಲ್ಲಿ ಇದನ್ನ ಇಟ್ಟೋದ್ರಿಂದ ಯಾರಿಗ ಮದುವೆ ಆಗಿಲ್ವೋ ಅಂಥರೂ ಬೇಗ ಮದುವೆ ಆಗುತ್ತೆ ಈ ಒಂದು ವಿಶೇಷವಾದಂಥ ಗರಿಯಿಂದ ಇದನ್ನ ದರ್ಶನ ಮಾಡಬೇಕು ಈ ಕಲರ್ ನೋಡೋದ್ರಿಂದಲೇ ಒಂದು ವಿಶೇಷ ಭಾಗ್ಯ ಒಂದು ಕಲರ್ ಥೆರಪಿ ಇದ್ರ ಜೊತೆಗೆ ಏನಾದ್ರು ವಿಷ ಏನಾದ್ರು ಹಾಕಿದರೆ ಊಟದಲ್ಲಿ ಮದ್ದ ಹಾಕಿದರೆ ಅಥವಾ ಹಾವೇನಾದ್ರೂ ಕಚ್ಚಿಬಿಟ್ರೆ ತಕ್ಷಣ ನಾನು ಈ ಪೌಡ್ರ್ ಹೇಳಿದ್ನಲ್ಲ ಇದನ್ನು ಪುಡಿ ಮಾಡಿ ಜೇನುತುಪ್ಪದಲ್ಲಿ ತಿಂದುಬಿಟ್ರೆ ಊಟದಲ್ಲಿ ವಿಷ ಹಾಕಿದ್ರು ಕೂಡ ವಾಂತಿ ಆಗಿಬಿಡುತ್ತೆ ಮದ್ದೀಡು ಅಂತ ಹೇಳ್ತಾರೆ ಅದನ್ನು ತೆಗಿಬೋದು ಜೊತೆಗೆ ಎಲ್ಲರೂ ಕಚ್ಚಿದ್ರೆ ಹಾವು ಕಚ್ಚಿದರೆ ಈ ಪುಡಿನ ತಕ್ಷಣ ಅದ್ರ ಮೇಲೆ ಹಾಕ್ಬಿಟ್ರೆ ವಿಷ ಮೇಲೆ ಇರೋದಿಲ್ಲ ಅಷ್ಟು ಪವರ್ಫುಲ್ ಅದರಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಈ ಒಂದು ನವಿಲುಗರಿ ಇದ್ದಷ್ಟು ವಾಸ್ತು ದೋಷ ನಿವಾರಣೆ ಆಗುತ್ತೆ ಮತ್ತು ಚಂದ್ರಗ್ರಹ ಸೂರ್ಯಗ್ರಹ ಶಾಂತಿ ಆಗುತ್ತೆ ಮಂಗಳ ಗ್ರಹ ಸುಬ್ರಹ್ಮಣ್ಯ ಮಣ್ಣಿನ ಆಶೀರ್ವಾದ ಆಗುತ್ತೆ ಎಂತಹ ಸರ್ಪದೋಷ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಇದನ್ನು ವ್ಯಕ್ತಿತ್ವ ವಿಕಾಸ ಕೂಡ ಮಾಡುತ್ತೆ ಯಾರು ಇದನ್ನು ಮನೇಲಿಟ್ಟು ಇದನ್ನು ಪೂಜೆ ಮಾಡ್ತಾರೋ ಇದನ್ನ ಯಾವ ದರ್ಶನ ಮಾಡ್ತಾರೋ ಇಂಟಿಗ್ರಿಟಿ ಕೂಡಿ ಬಾಳೋ ಒಂದು ಭಾವನೆ ಬರುತ್ತೆ ಕೂಡಿ ಬಾಳೆನೋ ಕೆ ಇಲ್ಲಿ ಮನೆ ಅತ್ತೆ ಸೊಸೆರಿಗಾಗಲ್ಲ ಅತ್ತಿಗೆ ನಾದನೀರ್ಗಾಗಲ್ಲ ಹೀಗೆ ಮನೇಲಿ ಒಂದಲ್ಲ ಒಂದು ಗೊಂದಲ ಇರುತ್ತೆ ಮನೇಲಿ ಇದನ್ನು ಯಾರು ಇಡ್ತಾರೋ ಅವ್ರ ಮೇಲೆ ಕೂಡಿ ಬಾಳುವಂಥ ಸಂಯಮ ತಾಳ್ಮೆ ಸಹನೆ ಉತ್ಪತ್ತಿ ಆಗುತ್ತೆ ಈ ನವಿಲಿಗರಿಯಲ್ಲಿ ಅದರಿಂದ ಈ ಗೊಂಚಲು ಮನೇಲಿ ಇಡಬೇಕು ನವಿಲಿಗರಿ ಗೊಂಚಲು ಇಡೋದ್ರಿಂದ ಭಾಳ ವಿಶೇಷವಾಗಿ ಈ ಎಲ್ಲ ದೋಷ ನಿವಾರಣತೆ ಯಾರಿಗೆ ಕಾಳಸರ್ಪ ದೋಷ ಇದೆಯೋ ಅಂಥವ್ರು ಇದು ಮಾಡ್ತಾ ಇರಬೇಕು ಆಗಾಗ ಬಿಡ್ತಾ ಇರಬೇಕು ಇದನ್ನು ಇಲ್ಲ ನವಿಲುಗಳಿಗೆ ಕಾಳು ಹಾಕಬೇಕಂತೆ ನಿಜವಾದ ಜೀವಂತ ಕಾಳು ನವಿಲುಗೋಗಿ ಕಾಳು ಹಾಕೋದ್ರಿಂದ ಸರ್ಪದೋಷ ನಿವಾರಣೆ ಆಗಿ ಬೇಗ ಮದುವೆ ಆಗುತ್ತೆ ಮಕ್ಕಳು ಕೂಡ ಆಗುತ್ತೆ ಆದ್ದರಿಂದ ಈ ಯಾರಿಗೆ ಮನೆಯಲ್ಲಿ ಮ ಸಂತಾನದಲ್ಲಿ ದೋಷ ಇದೆಯೋ ಮದುವೆ ಆಗಿಲ್ವೋ ಅಂಥವ್ರು ನವಿಲ್ಗಿರಿ ದರ್ಶನ ಮಾಡಬೇಕು ಇಲ್ಲ ನಿಜವಾದ ನವಿಲಿಗೆ ಹೋಗಿ ಕಾಳುಗಳನ್ನ ಧಾನ್ಯಗಳನ್ನು ಹಾಕೊಂಡ ಈ ಎಲ್ಲ ದೋಷ ನಿವಾರಣೆಗೆ ಇರುತ್ತೆ ಅಂತೇಳಿ ಶಾಸ್ತ್ರ ಲಾಲ್ ಕಿತಾಬ್ ಅನ್ನೋ ಗ್ರಂಥ ಮತ್ತು ಸ್ಕಂದ ಪುರಾಣದಲ್ಲಿ ಕೂಡ ವಿಶೇಷವಾಗಿ ಉಲ್ಲೇಖನ ಮಾಡಿದ್ದಾರೆ ಗುರುಜಿ ಹಾಗಿದ್ರೆ ಗ್ರಹ ಶಾಂತಿಯ ಜೊತೆ ಜೊತೆಗೆ ವ್ಯಕ್ತಿತ್ವ ವಿಕಸನವೂ ಆಗುತ್ತೆ ಸಂತಾನೋತ್ಪತ್ತಿಗೂ ಕೂಡ ಇದು ಸಾಕಷ್ಟು ಸಹಾಯಕಾರಿಯಾದಂತ ಒಂದು ಚಿಕಿತ್ಸಾ ವಿಧಾನ ಅಂತ ತಿಳಿಸ್ಕೊಡ್ತಾ ಇದ್ರಿ ಕಾಲರ್ ಲೈನ್ ನಲ್ಲಿ ಹೆಸರನ್ನ ಹೇಳಿಮಾಶ್ಮಿ ರಶ್ಮಿಯಲ್ಲಿ ಕಾಲ್ ಮಾಡ್ತಿರೋದು ನೀವು ಹುಬ್ಬಳ್ಳಿಯಿಂದ ಹುಬ್ಬಳ್ಳಿಯಿಂದ ಯಾರ ಬಗ್ಗೆ ಕೇಳಬೇಕಿತ್ತು ಸರಿಮಾ ಗುರುಜಿ ಅವರಿದ್ದಾರೆ ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ ನಮಸ್ತೆ ಗುರುಜಿ ಹೇಳಿ ನಮ್ ಅತ್ತೆ ಕಿಕ್ಕಿರ್ಬೇಕಿತ್ತ ಹೇಳು ನಮ್ ಅತ್ತೆಗೆ ಇವಾಗ ಮೂರ್ ತಿಂಗ್ಳು ಆಯ್ತು ಗರ್ಭಕೋಶ ಆಪರೇಷನ್ ಮಾಡಿ ಗರ್ಭಕೋಶ ಅಂತ ಓಕೆ ಆ ಇವಾಗ ಅವರಿಗೆ ತುಂಬಾ ಬ್ಯಾಕ್ ಪೇನ್ ಬರುತ್ತೆ ತೊಂಡ ನೋವು ಬರುತ್ತೆ ಇಂಡಿ ನೋವು ಬರುತ್ತೆ ಆಮೇಲೆ ಆಸಿಡಿಟಿ ಪ್ರಾಬ್ಲಮ್ ಎಲ್ಲ ಆಗ್ತಿದೆ ಈಗ ಯಾವಾಗ ಯೂಟರ್ಸ್ ರಿಮೂವ್ ಅದು ಸಹಜ ಇವೆಲ್ಲ ಬಂದ್ಬಿಡುತ್ತೆ ಯಾಕಂದ್ರೆ ಒಂದು ಅದು ರೀತಿ ಅಂಗವಿಕಲತೆ ಆದಂಗೆ ಯೂಟ್ರಸ್ ಯಾವಾಗ್ ತೆಗ್ಸ್ಬಿಡ್ತೀವೋ ಆವಾಗ ಈ ಮೈಕೈ ನೋವು ತುಂಬ ಬೆವರೋದು ಬಾಯಿ ಒಣಗೋದು ಸರಿಯಾಗಿ ಟಾಯ್ಲೆಟ್ಗೆ ಹೋಗೋಕ್ಕಾಗಲ್ಲ ಒಂದು ನಿದ್ದೆ ಮಾಡೋಕ್ಕಾಗಲ್ಲ ಬೆಳಗಿನ ಜಾವ ಎದ್ದ ತಕ್ಷಣ ಕಾಲೆಲ್ಲ ನೋವು ಬರುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಹೋಗಿಬಿಡ್ತೀವಿ ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಹೇಳುವಾಗ ಕಾಲು ನೋವು ಬರುತ್ತೆ ಇದೆಲ್ಲ ಆ ಯೂಟಸ್ ಒಂದು ಸಿಂಪ್ಟಮ್ಸ್ ಅದಕ್ಕೆ ನೀವೇನು ಮಾಡಬೇಕು ದಿನನಿತ್ಯ ಈ ಕಾಳಿ ಮುದ್ರೆ ಮಾಡಬೇಕು ಮಹಾಕಾಳಿ ನೋಡಿ ಹೆಬ್ಬೆಟ್ಟನ್ನು ಕಿರು ಬೆರಳಿಗೆ ಟೆಸ್ಟ್ ಮಾಡಿ ಅದ್ರ ಮೇಲೆ ಈ ತೋರ್ ಬೆರಳು ಮದ್ಯದ ಬೆರಳು ಇಡಬೇಕೀಗೆ ಈಗಿಟ್ಟು ಈ ಎರಡು ಬೆಳೆಗಳ್ನ ಒಂದಕ್ಕೊಂದು ಹಿಂಗೆ ಟಚ್ ಮಾಡಿಬಿಟ್ರೆ ಆ ಯೂಟ್ರಸ್ಗೆ ಸಂಬಂಧಪಟ್ಟಂಥ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಇದಕ್ಕೆ ಮಹಾಕಾಳಿ ಮುದ್ರಾ ಅಂತ ಹೇಳ್ತಾರೆ ಅದಕ್ಕೊಂದು ಮಂತ್ರ ಇದೆ ಓಂ ಕ್ರೀಂ 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 ಮಹಾಕಾಳಿಯೈ ನಮಃ ಓಂ ಕ್ರೀಂ 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 ಮಹಾಕಾಳಿಯೈ ನಮಃ ಮೂರು ಬಾರಿ ಕ್ರೀಮ್ ಹೇಳಿ ಮಹಾಕಾಳೀಯೈ ನಮ ಅಂತ ಹೇಳಿದ್ರೆ ಯೂಟ್ರಸ್ಸಿಗೆ ಸಂಬಂಧಪಟ್ಟಂಥ ಏನೇ ದೋಷಗಳಿರಲಿ ಈ ಮುದ್ರೆ ಅದನ್ನು ತಡೆದು ನಿವಾರಣೆ ಮಾಡುತ್ತೆ ಇದು ಮುದ್ರೆ ಮಾಡೋಕ್ಕಾಗಲಿಲ್ಲ ನಿಮ್ಮ ಮಂತ್ರ ಹೇಳೋಕ್ಕಾಗಲಿಲ್ಲ ಅಂತಂದರೆ ಯಾವಾಗಲೂ ಲೆಮನ್ನದ್ರ ಜ್ಯೂಸ್ ತೊಗೊಳು ನಿಮ್ಮೆ ರಸ ಆ ನಿಂಬೆಹಣ್ಣು ರಸ ತೊಗೊಂಡು ಎಲ್ಲೆಲ್ಲಿ ಇದೆಯೋ ಅಲ್ಲಿಗೆ ಇಪ್ಪತ್ತೊಂದು ದಿವಸ ಅಪ್ಲೈ ಮಾಡಿ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಸೂರ್ಯನ ಬೆಳಕಲ್ಲಿ ಕೂರಿಸಿ ಚೆನ್ನಾಗಿ ನೆನೆಸಿಬಿಟ್ಟು ರಸ ಚರ್ಮದಲ್ಲಿ ಹೋಗಿ ಸೇರಬೇಕು ಆ ರೀತಿ ನೆನಿಬೇಕು ಬಿಸಿಲಲ್ಲಿ ಸ್ನಾನ ಮಾಡಿಸಿ ಖಂಡಿತ ಹೋಗ್ತಾ ಹೋಗ್ತಾ ಅದು ಗುಣ ಆಗುತ್ತೆ ಭಾಳ ಸಂತೋಷ ಕಾಲ್ ಮಾಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋಣ ಚಿತ್ರದುರ್ಗದ ಹಿರಿಯೂರಿನಿಂದ ಕೃಷ್ಣಮೂರ್ತಿ ಅವರು ಪತ್ರವನ್ನ ಬರೆದಿದ್ದಾರೆ ಅವರ ಪ್ರಶ್ನೆ ಏನು ನೋಡೋಣ ಗುರುಜಿ ಕೃಷ್ಣಮೂರ್ತಿ ಅವರು ಹೇಳ್ತಾ ಇದ್ದಾರೆ ಹಲವಾರು ವರ್ಷಗಳಿಂದ ಮಾಟ ಮಂತ್ರ ಪ್ರಯೋಗ ನಮ್ಮ ಮೇಲೆ ಆಗಿದೆ ಅನ್ನೋದನ್ನ ತಿಳಿದಿದ್ದು ಕೂಡ ಅನೇಕರನ್ನ ಈ ಕುರಿತಾಗಿ ನಾನು ಭೇಟಿಯಾಗಿದ್ದೀನಿ ಆದರೆ ಇದರಿಂದ ಬಿಡುಗಡೆ ಅಂತೂ ಇನ್ನ ನನಗೆ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ ಜೀವನವೇ ಬೇಸತ್ತು ಹೋಗಿದೆ ಗುರುಜಿ ಅಂತ ಕೂಡ ತಿಳಿಸಿದರೆ ಎರಡು ತಿಂಗಳ ಹಿಂದೆ ಬೆಳಗ್ಗೆ ಅನ್ನ ಮಾಡಿದಾಗ ಅನ್ನ ಸಂಪೂರ್ಣ ಕೆಂಪಾಗಿತ್ತು ಇದು ನನಗೆ ಆಶ್ಚರ್ಯ ಆಯಿತು ಅಂದಿನಿಂದ ಸಾಕಷ್ಟು ಸಮಸ್ಯೆಗಳು ನಾನು ನೋಡ್ತಾ ಬರ್ತಿದೀನಿ ಆದ್ರೆ ಯಾರ ಬಳಿ ಹೇಳಿಕೊಂಡ್ರು ಇದಕ್ಕೆ ಸೂಕ್ತವಾದಂತ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳಿದರೆ ತಂದೆ ತಾಯಿಯರಿಗೆ ಇನ್ನ ಪದೇ ಪದೇ ಆರೋಗ್ಯದಲ್ಲಿ ಸಮಸ್ಯೆಗಳಾಗುತ್ತೆ ತುಂಬಾನೇ ಶತ್ರು ಕಾಟ ಇದೆ ಕುಟುಂಬದ ಎಲ್ಲಾ ಸದಸ್ಯರಿಗೂ ಕೂಡ ಇದೇ ರೀತಿ ಆಗ್ತಾ ಇದೆ ಅಂತ ಹೇಳಿದರೆ ಇನ್ನ ನಿಂದನೆ ಮಾತು ಜಗಳ ಜನ ಮನ್ನಣೆ ಯಾವುದೂ ಸಿಕ್ತಿಲ್ಲ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಆಗ್ತಿದೆ ಯಾಕೆ ಈ ರೀತಿ ಆಗ್ತಿದೆ ನಮ್ಮ ಏಳಿಗೆಗಾಗಿ ಯಾಕೆ ಯಾರು ಈ ರೀತಿ ಮಾಡ್ತಾ ಇದ್ದಾರೆ ದಯವಿಟ್ಟು ಒಂದು ಪರಿಹಾರ ತಿಳಿಸಿ ಅಂತ ಕೇಳಿದಾರೆ ನಿಮ್ಮ ಮನೇಲಿ ಅನ್ನ ಕೆಂಪು ವರ್ಣ ರಕ್ತವರ್ಣ ಕನ್ವರ್ಟ್ ಆಗ್ತೀನಿ ಬಾನಮತಿ ಆಗಿದೆ ಅಂಥೇಳಿ ಬಾನಮತಿ ಮಾಡಿರ್ತಾರೆ ಮತ್ತು ಅನ್ನದ ಸಿಕ್ಕಾಪಟ್ಟೆ ಕೂದಲು ಸಿಗುತ್ತೆ ಆವಾಗವಾಗ ಮತ್ತು ಅನ್ನದಲ್ಲಿ ಬೆಳಗ್ಗೆ ಮಾಡಿದ ಅನ್ನ ಒಂದು ಗಂಟೆ ಒಳಗೆ ಹುಳುಗಳು ಶುರುವಾಗಿಬಿಡುತ್ತೆ ಹೊಳತ ಹೋಗುತ್ತ ಹುಳುಗಳು ಆ ಹುಳು ಬರೋದು ಕೂದಲು ಬರೋದು ರಕ್ತ ಬರೋದು ಇದು ಬಾನಾಮತಿ ಪ್ರಯೋಗ ಅಂತೇಳಿ ಇದೊಂದು ಸೈನ್ಸ್ ಇದು ಮಾಡಿರ್ತಾರೆ ಆ ಎಲ್ಲ ನಿಮ್ಮಲ್ಲಿ ಪ್ರಶ್ನೆಲಿ ಕೇಳಿದಿರಾ ಅದರ ತಕ್ಷಣವೇ ಪ್ರತ್ಯಂಗಿರ ಹೋಮ ಇಲ್ಲ ನರಸಿಂಹರ ಹೋಮ ಮಾಡಿಸಿ ಮನೆಯಲ್ಲಿ ಇಲ್ಲ ಪ್ರತ್ಯಂಗಿರ ಮುದ್ರೆ ಧಾರಣೆ ಮಾಡೋ ರೀತಿ ನೀವು ದಿನನಿತ್ಯ ಬೆಳಗ್ಗೆ ಮತ್ತು ಸಂಜೆನಾದರೂ ಎರಡೊತ್ತು ಕೂತ್ಕೊಂಡು ಮಾಡಬೇಕು ಓಂ ಹೈಂ ಭ್ರೀಂ ಶ್ರೀಂ ಆಂ ಭ್ರೀಂ ಕ್ರೋಂ ಕ್ಷ್ರೋಂ ಪ್ರತ್ಯಂಗಿರಾಯೈ ನಮಃ ಓಂ ಐಂ ಬ್ರೀಂ ಶ್ರೀಂ ಆಂ ರೀಂ ಕ್ರೋಂ ಕ್ಷ್ರೋಂ ಪ್ರತ್ಯಂಗಿರಾಯೈ ನಮಃ ಅಂಥೇಳಿ ಜಪ ಮಾಡಿ ಅದು ನೀವು ಜಪ ಮಾಡಿದಷ್ಟು ಅನ್ನ ಕೆಂಪು ಬಣ್ಣ ಆಗೋದು ಕಮ್ಮಿ ಆಗ್ತಾ ಬರುತ್ತೆ ಕೂದಲು ಹುಳಗಳು ಇದ್ರೂ ಕೂಡ ಕಮ್ಮಿ ಆಗುತ್ತೆ ಅದು ಯಾವಾಗ ಕಮ್ಮಿ ಆಯಿತು ಈ ಮಂತ್ರದಿಂದ ಅದು ನಿವಾರಣೆ ಆಗಿದೆ ಅಂತ ಇನ್ನೊಂದು ಭದ್ರಕಾಳಿ ಪ್ರತ್ಯಂಗಿರ ಅಂಥೇಳಿ ಈ ಒಂದು ಬಾಲಾಮತಿ ಪ್ರಯೋಗಕ್ಕೆ ಕ್ಷಂ ರಾಮ್ ಕ್ರೀಂ ಭಕ್ಷ ಜ್ವಾಲಾ ಜಿಕ್ವೆ ಕರಾಳಷ್ಟೇ ಪ್ರತ್ಯಂಗಿರೆ ಭದ್ರಕಾಳಿ ಕ್ಷಂ ರಾಮ್ ಕ್ರೀಂ ಹುಂ ಫಟ್ स्वाहा ओम क्षम राम क्रीम बक्षज्वाला जिह्वे कराल दंष्टे प्रत्यंगिरे भद्रकाल क्षम राम क्रीम हुम फट ಸ್ವಾಹ ಅಂತೇಳಿ ಇದನ್ನು ಮಂತ್ರ ಇದೆ ಭದ್ರಕಾಳಿ ಪ್ರತ್ಯಂಗಿರ ಉಚ್ಚಿಷ್ಟ ಚಂಡಾಳಿ ಪ್ರತ್ಯಂಗಿರ ನಾರಸಿಂಹಿ ಪ್ರತಿಂಗಿರ ನಾರಾಯಣಿ ಪ್ರತಿಂಗಿರ ಅಂಥೇಳಿ ಹಲವಾರು ವಿಧ ವಿಧ ಪ್ರತ್ಯಂಗಿರ ಪ್ರತಿಂಗಿರ ಭಾನಾಮತಿ ಪ್ರಯೋಗಕ್ಕೆ ಭಾಳ ವಿಶೇಷವಾದಂಥದ್ದು ಅರವತ್ತ್ನಾಲ್ಕು ದ್ರವ್ಯಗಳನ್ನು ಹಾಕಿ ಇದನ್ನು ಹೋಮ ಮಾಡ್ತೀವಿ ಅದರಲ್ಲಿ ವಿಶೇಷವಾಗಿ ಮೆಣಸಿನ್ಕಾಯನ್ನು ಹಾಕ್ಬಿಟ್ಬಿಟ್ಟು ಹೋಮ ಮಾಡಿದ್ರೆ ಇದು ವಾಪಸ್ ಅವ್ರಿಗೆ ಹೊರಟೋಗುತ್ತೆ ಇಲ್ಲಾಂದರೆ ಭಾಳ ಕಷ್ಟ ಇದು ಬಾನಾಮ ಮಾಟ ಆದರೆ ತಡಿಬೋದು ಬಾನಾಮತಿ ಪ್ರಯೋಗ ಭಾಳ ಕಷ್ಟ ತಡ್ಕೊಳ್ಳೋದು ಆ ತಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಇಲ್ಲ ಅಂದರೆ ಮನುಷ್ಯ ತುಂಬ ತೊಂದರೆ ಪಡಬೇಕಾಗತ್ತೆ ಹೋಗ್ತಾವೆ ಯಾಕಂದ್ರೆ ಇದಕ್ಕಿದ್ದಾಗ ಅನ್ನ ಕಂಪು ವರ್ಣ ಅಂದರೆ ನಿಮ್ಮಲ್ಲಿ ರಕ್ತ ಕಕ್ತಿ ಸಾಯುವಂಥ ಸ್ವಭಾವಗಳು ಸೂಚನೆ ಕಾಣುತ್ತದ್ದು ಅದೇ ಮಾಡೋದು ಯಾರು ರಕ್ತ ಕಕ್ತಿ ಸಾಯಲಿ ಅಂತಾರೋ ಅಂಥಿ ವಿರುದ್ಧವಾಗಿ ಬಾನಮತಿಲಿ ಮಾಡಿದ ಅನ್ನ ಕೆಂಪಾಗ್ಬಿಡುತ್ತೆ ಇದು ನಾ ಕಂಡಂಥ ಅನುಭವ ಇದು ಪರಕಾಯ ಪ್ರವೇಶ ಮಾಡಿ ಗೊತ್ತಾದಂಥ ವಿಶೇಷ ಆದ್ದರಿಂದ ಅರವತ್ನಾಲ್ಕು ದ್ರವ್ಯಗಳನ್ನು ಹಾಕಿ ಮನೆಯಲ್ಲಿ ಪ್ರತಿಂಗಿರ ಹೋಮ ಮಿನಿಮಮ್ ಎಂಟು ಅವರ್ಸ್ ಮಾಡ್ತಾರೆ ಅದನ್ನು ನಾವು ಯೂಶಲಿಗೆ ಎಂಟು ಅವರ್ ಮಾಡ್ತೀವಿ ಎಂಟು ಗಂಟೆ ಟೈಮ್ ಕೂತ್ಕೊಳ್ಬೇಕು ಹೋಮದ ಕುಂಡ ಮುಂದೆ ಕೂತ್ಕೊಂಡು ಅರವತ್ನಾಲ್ಕು ವೆರೈಟಿ ದ್ರವ್ಯಗಳನ್ನು ಹಾಕಿದಾಗ ನಿಮ್ಮ ಕಣ್ಣು ಮುಂದೆನೇ ಪ್ರತ್ಯಕ್ಷವಾಗಿ ಅದು ರಿವರ್ಸ್ ಆಯಿತು ಇಲ್ವಂತ ಗೊತ್ತಾಗ್ಬಿಡುತ್ತೆ ಆದ್ದರಿಂದ ಅದು ಮಾಡೋಕ್ಕಾಗಿಲ್ಲ ತುಂಬ ನಮಗೆ ಒದಗಿಸೋಕ್ಕಾಗಲ್ಲ ಅಂದರೆ ನಾನು ತೋರಿಸಿರೋ ಮುದ್ರೆ ಮತ್ತು ಮಂತ್ರವನ್ನು ಜಪ ಮಾಡಿದ್ದೆ ಆದರೆ ಎಪ್ಪತ್ತೈದು ಪರ್ಸೆಂಟ್ ಕ್ಯೂರ್ ಆಗುತ್ತೆ ಆಗುತ್ತೆ ಆದಷ್ಟು ನರಸಿಂಹ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ವೀಕ್ಷಕರು ಇನ್ನೊಬ್ರು ಕಾಲರ್ ಲೈನ್ ನಲ್ಲಿ ಇದ್ದಾರೆ ಬನ್ನಿ ಮಾತಾಡಿಸೋಣ ಹಲೋ ಹಲೋ ನಾನು ಕಮಲಾ ಅಂತ ಹೇಳಿ ಕಮಲಾ ಅವರೇ ನಮಸ್ತೆ ಯಾರ್ ಬಗ್ಗೆ ಹೇಳಬೇಕಿತ್ತು ಬೆಂಗಳೂರಿಂದ ಬೆಂಗಳೂರಿಂದ ಯಾರ್ ಬಗ್ಗೆ ಕೇಳಬೇಕಿತ್ತು ಕಮಲಾ ಅವರೇ ನಮ್ಮ ತಾಯಿ ಬಗ್ಗೆ ಕೇಳಬೇಕು ಮೇಡಮ್ ಆಯ್ತು ಮಾ ಗುರುಜಿ ಅವರಿದ್ದಾರೆ ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ ನಮಸ್ಕಾರ ಅಮ್ಮ ನಮಸ್ಕಾರ ಸರ್ ಹೇಳಿ ನಮ್ ತಾಯಿಗೆ ಆಪರೇಷನ್ ಎಲ್ಲಾ ಮಾಡ್ತಿದೀವಿ ಸರ್ ಕಾಲು ನಡುಕವ ಒಂದು ಮಂಡಿಯಿಂದ ಅಜ್ಜೆವರೆಗೂ ಹಿಡಿಯುತ್ತೆ ನಡೆಯೋದಕ್ಕಾಗಲ್ಲ ನಡೀತಾ ಇದ್ರೆ ತೊಡಸಿ ಬಿದ್ಬಿಡ್ತಾರೆ ಸರ್ ಆಮೇಲೆ ಇದು ಬೆನ್ನಲ್ಲಿ ಮೂಳೆ ಒಂದ್ರ ಮೇಲೆ ಅನ್ ಕುಂತು ಆಪ್ರೇಷನ್ ಆಗ್ಬೇಕು ಅಂದ್ರೂ ಮಾಡ್ಸಿದೀವಿ ಸರ್ ಅದು ಏನ್ ಮಾಡಿದ್ರು ಯಾವ ದೇವ್ರು ಮಾಡಿದ್ರು ವಾಸಿ ಆಗ್ತಾ ಇಲ್ಲ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ ನಾನು ನಿಮ್ಮನ್ನ ಮೂರು ಸರಿ ಕಾಂಟಾಕ್ಟ್ ಮಾಡಿದೆ ಮೂರು ಸರಿನು ನಿಮ್ಮ ಲೈನ್ ಸಿಕ್ಕಿ ಮಾತಾಡಿದೀನಿ ತುಂಬಾ ಖುಷಿ ಆಗ್ತಾ ಇದೆ ಬಹಳ ಸಂತೋಷ ಏನಂದ್ರೆ ಇದು ನರಗಳ ಮೇಲೆ ನರ ಕೂತಾಗ ಅಥವಾ ಮೂಳೆ ಮೇಲೆ ಮೂಳೆ ಕೂತಾಗ ನಮ್ಮ ವಾಕಿಂಗ್ ಸ್ಟೈಲು ಚೇಂಜ್ ಆಗಿಬಿಡ್ತಾಗ ನರ ಎಳ್ತಾ ಬಂದಾಗ ಜುಮು ಜುಮು ಅನ್ನತ್ತೆ ಕಾಲು ಕೂತ್ರೆ ಹೇಳಕ್ಕಾಗಲ್ಲ ಎದ್ದ ಮೇಲೆ ಕೂರಕ್ಕಾಗಲ್ಲ ಈ ರೀತಿ ಆಗುತ್ತೆ ಒಂದು ನರ ಇನ್ನೊಂದು ಪಕ್ಕಕ್ಕೆ ಜಾಯಿಂಟ್ ಆಗಿಬಿಟ್ರೆ ಭಗವಂತನ ಸೃಷ್ಟಿ ಪ್ರಕಾರ ವಿರುದ್ಧವಾಗಿ ಆಗಿಬಿಟ್ರೆ ಮನುಷ್ಯ ಅವ್ನು ನಡೆಯೋ ಸ್ಟೈಲಲ್ಲಿ ಮತ್ತು ಅವ್ನು ಮಾಡೋ ಕೆಲಸದಲ್ಲೆಲ್ಲ ಚೇಂಜಸ್ ಆಗಿಬಿಡುತ್ತೆ ತೊಗೊಳೋದು ಕೊಡೋದು ಬಗ್ದಾಗ ಎದ್ದಾಗೆಲ್ಲ ಚೇಂಜಸ್ ಆಗಿಬಿಡುತ್ತೆ ಅದರಿಂದ ಬಹುಶಃ ಅದು ಆಪ್ರೇಷನ್ ಮಾಡುವಾಗ ಎಲ್ಲೋ ಒಂದು ಕಡೆ ದೋಷ ಆಗಿದೆ ಅದನ್ನು ಸರಿಪಡಿಸ್ಬೇಕು ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ನಾವು ಸದಾ ಮುಷ್ಟಿ ಮುದ್ರೆ ಮಾಡಬೇಕು ಮುಷ್ಟಿ ಮುದ್ರೆ ಮಾಡಿದ್ರೆ ನರಗಳು ಜರ್ಕಿದ್ರೆ ನರಗಳೇನಾದ್ರು ಜರ್ಕಿದ್ರೆ ಅಥವಾ ನರಗಳ ಮೇಲೆ ನೆರ ಕೂತಿದ್ರೆ ಮೇಲೆ ಮಾಂಸದ ಮುದ್ದೆ ಮಸ್ಕುಲರ್ ಸಿಸ್ಟಮ್ ಏನಾರು ಇದಾಗಿದ್ದರೆ ಈ ಮುಷ್ಟಿ ಮುದ್ರೆ ಮಾಡೋದ್ರಿಂದ ಸ್ವಲ್ಪ ನಿಧಾನ ಮೆಲ್ಟಾಗಿ ಮೆಲ್ಟಾಗಿ ಸಡಿಲ ಆಗಿ ಸಡಿಲ ಆಗಿ ಅವೇನಾಗುತ್ತೆ ಸ್ವಸ್ಥಾನಕ್ಕೆ ತನ್ನ ಸ್ಥಾನಕ್ಕೆ ಬಂದು ಸೇರ್ಕೊಳ್ಳುತ್ತೆ ಯಾವಾಗ ನರಗಳು ತನ್ನ ಸ್ಥಾನ ಬಂದು ಸೇರ್ಕೊಳ್ತು ಆಗ ನಾವು ಚೆನ್ನಾಗಿ ನಡೀತೀವಿ ಕೂರ್ತೀವಿ ಜೋಗ ಬರಲ್ಲ ಜುಮು ಜುಮು ಅನ್ನೋದಿಲ್ಲ ಮತ್ತು ನೋವು ಕಾಣೋದಿಲ್ಲ ಯಾವಾಗ ತನ್ನ ಸ್ಥಾನ ಬಿಟ್ಟು ಇನ್ನೊಂದು ಸ್ಥಾನಕ್ಕೆ ಹೋಗಿ ಸೇರ್ಕೊಂಡಾಗ ನರ ಅಥವಾ ಮೂಡೇ ಅವಾಗ ಮನಸ್ಸು ತುಂಬ ನೋಯಿಸ್ಬಿಡುತ್ತೆ ಅದಕ್ಕೆ ಪರಿಹಾರವೇ ಇಲ್ಲ ಅವ್ರು ಏನು ಮಾಡ್ತಾರೆ ಆಪ್ರೇಷನ್ ಮಾಡಿ ಅದನ್ನು ಯಾವ ಜಾಗದ್ದು ಅಲ್ಲಿ ತೊಗೊಂಡು ಕೂರಿಸ್ತಾರೆ ಆ ಕೂರಿಸೋ ಸಮಯದಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಮಾಡಿರ್ಬೋದೇನೋ ಯಾಕೆಂದರೆ ಆಪ್ರೇಷನ್ ಆದರೂ ಕೂಡ ಸರಿ ಹೋಗಿಲ್ಲ ಅಂದರೆ ಮೂಳೆ ಸರಿ ಮಾಡುವಾಗ ನರ ತಪ್ಪಿಸಿರ್ಬೋದು ಅದರಿಂದ ನರ ಏನು ಮಾಡುತ್ತೆ ಹೇಳ್ತಾ ಬರುತ್ತೆ ಆ ನರ ಎಳೆದಾಗ ಇಡೀ ಜಗತ್ತೇ ನನಗೆ ಬೇಡಪ್ಪ ಅನಿಸ್ಬಿಡುತ್ತೆ ಅಷ್ಟು ನೋವಿದೆ ಅದರಿಂದ ನೀವೇನು ಮಾಡಿ ಮುಷ್ಟಿ ಮುದ್ರೆ ಮಾಡಿ ನಿಂಬೆಹಣ್ಣು ರಸನ ಹಾಕಿ ಚೆನ್ನಾಗಿ ಅದಕ್ಕೆ ಮಸಾಜ್ ಮಾಡಿ ಎಲ್ಲೇ ನೋವು ಬರುತ್ತೋ ಮಾಡಿಬಿಟ್ಟು ರಸ ಹಾಕಿ ಉಜ್ಜಿದ್ಬಿಟ್ಟು ಸೂರ್ಯನ ಬೆಳಕಲ್ಲಿ ಕಾಯಿಸಿದಾಗ ಅದರ ನಿಮಗೆ ಬೇಗ ಪರಿಹಾರ ಸಿಗುತ್ತೆ ಭಾಳ ಸಂತೋಷ ಕಾಲ್ ಮಾಡಿ ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿ ನವಿಲುಗರಿಯಿಂದಾಗುವಂತಹ ವಿಶಿಷ್ಟಕರವಾದಂತಹ ಕೆಲವಾರು ಉಪಯೋಗಕಾರಿ ಚಿಕಿತ್ಸಾ ವಿಧಾನಗಳನ್ನ ತಿಳಿಸ್ಕೊಟ್ರಿ ಎಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು ತಮ್ಗೆ ಸಾಯಿರಾಮ್ ವೀಕ್ಷಕರೇ ಹೋಗಿ ಬರೋ ಸಮಯ ಆಗಿದೆ ಮತ್ತೆ ಭೇಟಿಯಾಗೋಣ ಎಂದಿನಂತೆ ನಾಳೆ ಬೆಳಗ್ಗೆ ಸರಿಯಾಗಿ ಎಂಟು ಮೂವತ್ತಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಕೋಲ್ಗೇಟ್ ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮದಲ್ಲಿ ಅಲ್ಲಿವರೆಗೂ ವಂದನೆಗಳು